ಆ ಶಾಸ್ತ್ರೀಯ ಸಂಗೀತ ಕಲ್ತವರು ಜನಪದನು ಹಾಡಬಹುದು ಶಾಸ್ತ್ರೀಯನು ಹಾಡಬಹುದು ಭಾವಗೀತೆನು ಹಾಡಬಹುದು ಎಲ್ಲಾನು ಹಾಡಬಹುದು ಎಕ್ಸಲೆಂಟ್ ಪಾಯಿಂಟ್ ಬಾಯಿಂದ ಬಾಯಿಗೆ ಅವರೇ ಕಟ್ಕೊಂಡು ಹಾಡಿದ್ದೆ ಜನಪದ ಒಂದು ಉದಾಹರಣೆ ಕೊಡಿ ಸಾಗಲಿಲ್ಲ ಹೂವ ಮಾಲೆ ಓ ಸಾಗಲಿಲ್ಲ ಹೂವ ಮಾಲೆ ಇಲ್ಲಿ ಯಾರು ಹಾಡ್ತೀರಾ ಮೇಲುಕೋವಯ್ಯ ಮಮ್ಮೇಲುಕೋರಾಮ ಇಟ್ಟು ಮಾಡಿ ಸೊಪ್ಪು ಮಾಡೆ ಎಲನಾರಿ ಇಟ್ಟಿ ಕದೆತ್ತಬೋದೆ ಎಲನಾರಿ ಇಟ್ಟಿ ಕದೆತ್ತಬೋದೆ ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳ ಸೊಪ್ಪ ಕುಯ್ಯಲೋದೆ ಕೆರೆಯೊಳಗೆ ಬಳ್ಳ ಸೊಪ್ಪ ಕುಯ್ಯಲೋದೆ ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಬೆಳ್ಳಿ ಉಂಗುರುದೋಳೆ ವಾಲಾಡಿ ಒಳ್ಳೆಣ್ಣೆ ಅಳೆಯೋಳೆ ಕೋಲಣ ಕೋಲೆ ವಾಲಾಡಿ ಒಳ್ಳೆಣ್ಣೆ ಅಳೆಯೋಳೆ ಕೋಲಣ ಕೋಲೆ ಸಮಾಜ ಒಂದೇ ನಿಮಿಷ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ನೀನಾ ನನಗೆ ಸ್ವಾಗತ ಸುಸ್ವಾಗತ ನಿನ್ನೆ ಮಾತಾಡ್ತಿರೋವಾಗ ಶಾಸ್ತ್ರೀಯ ಸಂಗೀತ ವರ್ಸಸ್ ಜನಪದ ಫೋಕ್ ಎಲ್ಲ ಮಾತಾಡ್ತಾ ಇದ್ದೀವಿ ಯಾವುದು ಹೇಳೋಕ್ಕೆ ಆಗೋದಿಲ್ಲ ಸರ್ ನನ್ನ ಅಭಿಪ್ರಾಯ ಏನಂದ್ರೆ ಅನುಭವಿಸಬೇಕಂತ ಅನ್ಸುತ್ತೆ ಏನಂತೀರಾ ರಘು ಹೇಳಿ ಮೈಕ್ ಇಟ್ಕೊಳ್ಳಿ ಇವತ್ತು ಬಾಲರಿಂದ ಹಿಡಿದು ವಯೋವೃದ್ಧರ ತನಕ ಇನ್ನು 50 60 ಆ ಸಮಯದಲ್ಲಿ ಸಂಗೀತ ಕಲ್ತ್ಕೋಬೇಕು ಅದರಿಂದ ಮನಶಾಂತಿ ಪಡ್ಕೋಬೇಕು ಅಂತ ಬಂದವರಿಗೂ ಇಲ್ಲಿ ಅವಕಾಶ ಇದೆ ದಟ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಈ ನ್ಯೂ ಜನರೇಷನ್ ಶಾಸ್ತ್ರೀಯ ಸಂಗೀತ ಕಲಿಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಶಾಸ್ತ್ರೀಯ ಮಾತ್ರ ಅಲ್ಲ ಇಲ್ಲೂನು ಜನಪದನು ಆದ್ರೆ ಕಚೇರಿ ಅಂತ ಬಂದ್ರೆ ವೇದಿಕೆ ಮೇಲೆ ಕೂತ್ಕೊಂಡು ಇದೊಂದೇ ಹಾಡಕ್ಕೆ ಚಾನ್ಸಸ್ ಸಿಗ್ತಾ ಇದೆ ಯಾತಕ್ಕೆ ನಿಮಗೆ ಚಾನ್ಸಸ್ ಸಿಗ್ತಾ ಇಲ್ಲ ವೇದಿಕೆ ಮೇಲೆ ಪಬ್ಲಿಕ್ ಆಗಿ ಬರಕ್ಕೆ ಹೇಳಿ ಅಮ್ಮ 70ರ 70ನೇ ಮತ್ತೆ 80ನೇ ದಶಕದಲ್ಲಿ ಮೀಡಿಯಾ ಇರಲಿಲ್ಲ ಒಂದು ಆಮೇಲೆ ರೇಡಿಯೋದಲ್ಲಿ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಸಂಗೀತ ಏನಾದರೂ ಬರ್ತಾ ಇದ್ರೆ ಟ್ಯೂನ್ ಚೇಂಜ್ ಮಾಡುವಂತ ಇದ್ರೆ ಹಿರಿಯ ಅದು ಹಳ್ಳಿ ನಮ್ಮ ಭಾರತ ದೇಶ ಹಳ್ಳಿಗಳ ದೇಶ ಹಳ್ಳಿಗಳಲ್ಲಿ ಮೀಡಿಯಾ ಇರಲಿಲ್ಲ ಸೊ ಇದರಿಂದ ಮುಂದೆ ಬರಲಿಲ್ಲ ಅನ್ಕೊಂತೀನಿ ನಾನು ದಟ್ಸ್ ಅ ವ್ಯಾಲಿಡ್ ಪಾಯಿಂಟ್ ಇನ್ ಯಾತಕ್ಕೆ ಯುವಕರ ಹತ್ರ ಹೇಳಿ ಹಸಿರು ಕಟ್ಟಿ ಹಸಿರಿ ಟೋಪ್ ಸರ್ಗ ಮ್ಯಾಲ ಮಾಡಿ ಬಸಲಿಗೆ ಬೆಲ್ಲ ಮಾಡಿ ನಡಿಯಂಗಾಗಿತ್ರಿ ಬಾಲನ ಭವತ್ಕಾಗಿ ಬಯಸಂಗಾಗಿತ್ರಿ ವೆರಿ ಗುಡ್ ವೆರಿ ಗುಡ್ ಇದನ್ನ ಕಲಿಬೇಕು ಅಂತ ಹೆಂಗ ಆಸೆ ಬಂತು ನಿನಗೆ ನಾ ಹಿರಿಯರು ಹೇಳ್ಕೊಟ್ಟಿದ್ರಮ್ಮ ಜನಪದರು ಅಷ್ಟೇ ನಮ್ಮ ತಂದೆ ತಾಯಿಯಿಂದ ಅವರು ಹಾಡ್ತಾರೆ ಹಾಡ್ತಾರೆ ಇದನ್ನ ಹಾಡಬೇಕಾದ್ರೆ ಅದರಲ್ಲೂ ಒಂದು ಶ್ರುತಿ ಒಂದು ರಾಗ ಇರುತ್ತೆ ಹಾ ಇರುತ್ತೆ ಮೇಡಂ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅದ ರಾಗ ಜೋಡಿಸ್ಕೊಳ್ಳೋದು ಮೇಡಂ ದಟ್ಸ್ ರೈಟ್ ಸಾಹಿತ್ಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ರಾಗ ಜೋಡಿಸ್ಕೊಳ್ತಾರೆ ಶಾಸ್ತ್ರೀಯ ಸಂಗೀತದಲ್ಲಿ ರಾಗ ಮೊದಲು ಬಂತ ಸಾಹಿತ್ಯ ಮೊದಲು ಸಂಗೀತ ಅಂದ್ರೆ ಧಾತು ಮತ್ತು ಮಾತುಗಳ ಸಮ್ಮಿಲನ ಸೊ ಜನಪದಿ ಗೀತೆ ಹಾಡೋದಕ್ಕೆ ಶ್ರುತಿ ಅನ್ನೋದು ಒಂದು ಮೆಟ್ಲಿದ್ದ ಹಾಗೆ ಅದರಿಂದ ಮೆಟ್ಲು ಸಹಾಯ ಇದ್ದರೆ ನಾವು ಮೇಲಕ್ಕೇರಕ್ಕೆ ಸಾಧ್ಯ ಸಾಹಿತ್ಯನ ನಾವು ಇನ್ನೊಬ್ಬರಿಗೆ ನಮ್ಮ ಆಲೋಚನೆಗಳನ್ನು ಭಾವನೆಗಳನ್ನು ನಾವು ಇನ್ನೊಬ್ಬರಿಗೆ ಅಭಿವ್ಯಕ್ತಪಡಿಸೋದಕ್ಕೆ ಸಂಗೀತ ಸಹಾಯ ಬೇಕು ಒಬ್ಬ ಜಾನಪದ ಕಲಾವಿದ ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡ್ತಾನೆ ಏನು ಸರ್ ಅದು ಒಂದು ಕವಿ ಆಗಿರ್ತಾನೆ ಎರಡನೇದು ರಾಗ ಸಂಯೋಜನೆ ಮಾಡಿರ್ತಾನೆ ಮೂರನೇದು ಗಾಯಕ ಆಗಿರ್ತಾನೆ ಇಲ್ಲೂ ಅದೇ ಇದೆ ಇಲ್ಲಿ ರಾಗ ನಾವೇ ಕಂಪೋಸ್ ಮಾಡ್ತೀವಿ ಶ್ರುತಿ ಅವರು ರಚನೆ ಮಾಡಿರ್ತಾರೆ ಹೌದು ರಚನೆ ಅವ್ರಗಳದೇ ಆಗಿರುತ್ತೆ ನಿಜ ನಮ್ಮಲ್ಲೂ ರಚನೆ ಮಾಡಿರ್ತೀವಲ್ಲ ನಾವು ಅವರಲ್ಲಿ ಸ್ವರಾಗ ಬೇತಾಳ ಇರುತ್ತೆ ನಮ್ದ್ರಲ್ಲಿ ಹಾಗಿರೋದಿಲ್ಲ ರಾಗ ಪರ್ಫೆಕ್ಟ್ ಆಗಿ ಅಷ್ಟಕ್ಕೆ ಆ ಹಾಡಿಗೆ ಆಗುತ್ತೆ ಒಂದು ಜುಗಲ್ ಬಂದು ಹಾಕೋಣ ಖಂಡಿತ ಮೇಡಮ್ ಆಯ್ತು ಶುರು ಮಾಡಿ ನನ್ನ ನಾನ ತನ್ನ ನನ್ನ
ಎಲ್ಲರ ದಯವಿಟ್ಟು ಒಂದ್ ಹೇಳಿ. ಮಾರವನ ತೊಳಲು ಕಾಣಲು ಕಾಣೆ ಎಲ್ಲು ಕಾಣಲು ಕಾಣೆ ಮಾರವನ ತೊಳಲು ಕಾಣಲು ಕಾಣೆ ಮಾರವ್ವ ಬರುತ್ತಾಳೆ ಮಣವಳ್ಳಿ ಸೇನ್ಯಾಗೆ ಮಾರವ್ವ ಬರುತ್ತಾಳೆ ಮಣವಳ್ಳಿ ಮಣವಳ್ಳಿಯಲ್ಲಿ ತಂಜಾಳೆ ಮಣವಳ್ಳಿ ತಲ್ಲಿ ತಂಜಾಳೆ ಮಾರವ್ವ ಎಲ್ಲು ಕಾಣಲು ಕಾಣೆ ಮಾರವ್ವನ ತೊಳಲು ಕಾಣಲು ಕಾಣೆ. ಮನಸ್ಸಲ್ಲಿ ಒಂದು ಬರ್ತಾ ಇದೆ ನನಗೆ, ಇದು ತುಂಬ ಸ್ಟೈಲಿಶ್ ಆಗಿ ಹೋಗಿ ತುಂಬ ಭಕ್ತಿಯಿಂದ ಮರ್ಯಾದೆಯಿಂದ ಹೇಗಿದ್ದೀರಾ ನಮಸ್ಕಾರ ಅನ್ನೋ ಥರ ಪಕ್ಕದ ಮನೆಗೆ ಅಕ್ಕದ ಮನೆಗೆ ಹೋಗೋ ಥರ ಆ ಒಂದು ಸಂಪ್ರದಾಯ. ಇಲ್ಲಿ ಇದು ನನ್ನ ಮನೆ, ಏನು ಹಾಡು ಕುಣಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಈ ಸಂಗೀತ ಪ್ರಕಾರದಲ್ಲಿ ನಾವು ಇದನ್ನು ಕಲಿತರೆ ಯಾವ ಥರ ಸಂಗೀತ ಬೇಕಾದರೂ ಹಾಡ್ಬೋದು. ನೀನಿದನ್ನು ನಾಳೆ ಇದನ್ನು ಫಾರಿನ್ ಹೋಗಿ ಹೇಳಿಕೊಡೋದು ಇಲ್ಲೇ ಕ್ಲಾಸಸ್ ಶುರು ಮಾಡೋದು ಮಾಡಲ್ವಾ? ಕ್ಲಾಸಸ್ ಶುರು ಮಾಡಿದ್ರೆ ಮಾಡ್ಬೋದು. ಅಂದರೆ ಇವಾಗ ಏನು ಗೊತ್ತಾ, ದುಡ್ಡು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಕ್ಲಾಸಸ್ ಶುರು ಮಾಡಲ್ಲ. ನಾವು ಕಲ್ತಿರೋ ವಿದ್ಯಾನ ಎಲ್ಲರಿಗೂ ಹೇಳ್ಕೊಡೋ ಕ್ಲಾಸಸ್ ಶುರು ಮಾಡ್ತೀವಿ ಹೊರತು ಅದರಿಂದ ದುಡ್ಡು ಮಾಡೋದಕ್ಕೆ ನಾವು ಕ್ಲಾಸಸ್ ಶುರು ಮಾಡಲ್ಲ. ಅದು ಶಾಸ್ತ್ರೀಯ ಸಂಗೀತ. ಬಟ್ ಇದು ತುಂಬ ಕಾಸ್ಟ್ಲಿ ಆಗಿದೆ ಅಂತ ಅಲ್ಲಿ ಒಬ್ಬರು ಹೇಳಿದ್ರು ಸರ್. ಇನ್ನೊಂದು ಸರ್ ಮಾತಾಡದೆ ಇರೋರ ಹತ್ರ ಕೊಡಿ ಸರ್, ಅಲ್ಲಿ ಕೊಡಿ ಸರ್. ಖಂಡಿತ ಮೇಡಮ್, ಅದು ತುಂಬ ಕಾಸ್ಟ್ಲಿನೇ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಜನಪದರು ಫ್ರೀಯಾಗಿ ಶಿಬಿರಗಳು ಮಾಡ್ತಾರೆ, ಅವ್ರು ಒಂದಾದ್ರೂ ಆ ಥರ ಏನಾದರೂ ಮಾಡಿದ್ದಾರಾ? ಶಿಬಿರಕ್ಕೆ ಹೋಗಿದ್ದೆ, ಸಂಸ್ಕೃತ ಸಂಭಾಷಣಾ ಶಿಬಿರಕ್ಕೆ ಹೋಗಿದ್ದೀನಿ. ಅಲ್ಲಿ ನಾನು ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ ಸಂಗೀತನ ಫ್ರೀಯಾಗಿ. ಅವರು ಮೇಡಮ್ ವಿಚಾರ ತಿಳ್ಕೊಂಡಿಲ್ಲ ಮೇಡಮ್. ಅವರು ಕರ್ನಾಟಕ ಸ್ಟೇಟ್ ಗಂಗೂಬಾಯಿ ಹಾನಗಲ್ ಪರ್ಫಾರ್ಮಿಂಗ್ ಆರ್ಟ್ ಅಂಡ್ ಮ್ಯೂಸಿಕ್ ಯೂನಿವರ್ಸಿಟಿ ಅಂತ ಮೈಸೂರಲ್ಲಿ ಇದೆ. ಎಂತವ್ರು ಸಹ ಬಂದು ಕಲಿಬೋದು, ಈಗ ಬಂದ್ರವ್ರು ಕಲಿಬೋದು. ನಾನು ಮಂಡ್ಯದವನು, ಟ್ಯಾಕ್ಸಿ ಡ್ರೈವರು, ನಾನು ಹಿಂದೂಸ್ತಾನಿ ಎಂ ಎ ಮಾಡ್ತಾ ಇದ್ದೀನಿ ಸರ್. ನಾನು ಇವತ್ತು ಅವ್ರು ಬಂದ್ರೂ ಕಲಿಬೋದು. ಜಾನಪದ ಡಿಪ್ಲೊಮೋ ಅಂತ ಇವಾಗ ಜಾನಪದ ಲೋಕದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದ್ಬಿಟ್ರೆ 5 ವರ್ಷದ ಹುಡುಗನಿಂದ 70 ವರ್ಷದ ಮುತುಕದವರೆಗೂ ಯಾವುದೂ ಡಿಪ್ಲೊಮಾ ತಗೊಂಡಿಲ್ಲ, ಯಾವ ಪದವಿನ ತಗೊಂಡಿಲ್ಲ. ತಾನಾಗೆ ಆಡ್ತಾನೆ, ತಾನಾಗೆ ಕಲಿಸ್ತಾನೆ, ತಾನಾಗೆ ಫ್ರೀಯಾಗಿ ಹಂಚ್ತಾನೆ ಇಡೀ ಜಾನಪದವನ್ನ. ಸರ್ ಈ ಡಿಪ್ಲೊಮಾ ತಗೊಳೋದು ಯಾತಕ್ಕೆ? ಡಿಪ್ಲೊಮಾ ಅನ್ನೋದು ಮೇಡಮ್ ಅದು ಬೇಸಿಕ್ ಇದ್ದಂಗೆ, ಅದಕ್ಕೆ ಅದಿದ್ರೇ ಕೋರ್ಸು ಮುಂದೆ ಡಿಗ್ರಿ ಮಾಡೋದಕ್ಕಾಗೋದು. ಬಿ ಎ ಇನ್ ಮ್ಯೂಸಿಕ್ ಮಾಡಿದ್ರೆ ಅವ್ರ ಎಲಿಜಿಬಿಲಿಟಿ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಎಲಿಜಿಬಿಲಿಟಿ ಆಯ್ತಾರೆ. ಅದೇ ಕಲಿತಾ ಹೋಗ್ಬೋದು. ಅದು ಎಲಿಜಿಬಿಲಿಟಿ ಆಯ್ತಾರೆ ಯಾವುದೇ ಒಂದು ಯಾಕೆ ಅಂತಂದ್ರೆ ಸುಮ್ಮನೆ ಕಲೀರಿ ಅಂದ್ರೆ ಈಗ ಅವರು ಸುಮ್ಮನೆ ಕಲಿತಾರ? ಜಾನಪದ ವಿವಿ ಆಗಿದೆ ಹಾವೇರಿಲಿ, ಸುಮ್ಮನೆ ಈಗ ಅಲ್ಲಿ ಯಾರು ಸ್ಟೂಡೆಂಟ್ಸ್ ಎಲ್ಲ ನಂತ ಮೊನ್ನೆ ಪೇಪರಲ್ಲಿ ಕೊಟ್ಟಿದ್ರು ಏನಕ್ಕೆ ಆಗಿ ಅವೆಲ್ಲ ಅದನ್ನು ಅದಕ್ಕೆ ಸಹ ಮೇಡಮ್ ಅದನ್ನು ಮಾಡಿದ್ದಾರೆ. ಈಗ ನಾವಂತೂ ಅದರ ಪರಿಪೂರ್ಣವಾಗಿ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ನಮ್ಮ ಹ್ಯಾಟ್ಸ್ ಆಫ್ ನಮ್ಮ ಯೂನಿವರ್ಸಿಟಿಗೆ. ನಮ್ಮ ಜನಪದ 80 ಇರೋದು ನಾವೆಲ್ಲ ಫ್ರೀಯಾಗಿ ಹೇಳ್ಕೊಟ್ಟು ಎಲ್ಲ ಬಾಯಿಂದ ಬಾಯಿಗೆ ಕಲಿತು ನಾವೆಲ್ಲ ಪಿ ಎಚ್ ಡಿ ಮಾಡಿದ್ವಿ ಜನಪದದಲ್ಲಿ. ಅಂದರೆ ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ಅವ್ರು ಕಲಿತು ನಮಗೆ ಹೇಳ್ಕೊಟ್ಟಿದ್ದಾರೆ. ಇವ್ರು ಡಿಪ್ಲೊಮೋ ಎಮ್ ಎ ಅಂತ ಹೇಳಿ ಯಾಕೆ ಇವ್ರದ್ದು ಪರ್ಸೆಂಟೇಜ್ ಇಷ್ಟೇ ಇದೆ? ಅಲ್ಲ ಮೇಡಮ್, ಸರ್ಟಿಫಿಕೇಟ್ಸ್ ಎಲ್ಲ ಏನಕ್ಕೆ ಕೊಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಒಂದು ಎನ್ಕರೇಜ್ ಕೊಡೋದಕ್ಕೋಸ್ಕರ ಅಷ್ಟೇ ಸರ್ಟಿಫಿಕೇಟ್ಸ್ ಕೊಡ್ತಾರೆ. ಯಾಕಂದರೆ ಸಂಗೀತ ಅನ್ನೋದು ದೈವಿಕಲೆ, ಇದು ಇದನ್ನು ಕಲಿಯೋದು ತುಂಬ ಕಷ್ಟ ಇದೆ. ಯಾರು ಕಷ್ಟವಾಗಿ ಕಲಿಯೋಕ್ಕೆ ಇಷ್ಟಪಡಲ್ಲ ಅವರು ಸುಲಭವಾಗಿ ಯಾವ್ದು ಸುಲಭವಾಗಿ ಬರುತ್ತೋ ಅದಕ್ಕೆ ಹೊರಟೋಗ್ತಾರೆ. ನಿಜವಾಗ್ಲೂ ತಿರುಳು ಏನಿದೆ ಇದರಲ್ಲಿ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಮೇಡಮ್ ಸಾರಿ ಟು ಇಂಟ್ರಪ್ಟ್ ಯು, ಜಸ್ಟ್ ನಿನ್ನೆ ಮಾತಾಡೋವಾಗ ಲಾಸ್ಟ್ ಮೂಮೆಂಟಲ್ಲಿ ನಾನು ಹೇಳಿದೆ ಈ ರೊಮ್ಯಾನ್ಸ್ ಹೇಳಕ್ಕೆ ಯಾವ್ದು ಇಂಪಾರ್ಟೆಂಟ್, ಶಾಸ್ತ್ರೀಯನ ಅಥವಾ ಜನಪದನ ಅಂತ ಹೇಳಿದೆ. ಜನಪದ ಮೇಡಮ್, ಶಾಸ್ತ್ರೀಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ. ರೊಮ್ಯಾನ್ಸ್ ಹೇಳಕ್ಕೆ? ಹೌದು ಹೇಳಿ. ಸರ್ ಇದೇ ಸರ್, ನೀವು ಶ್ರುತಿ ಹಿಡಿಯೋಷ್ಟಿಗೆ ಇವ್ರು ಹಾಡೇ ಮುಗಿಸ್ಬಿಡ್ತಾರೆ. ಹಣ್ಣಂಗೆ ತುಂಬಿದ ಮೈನೋಳೆ, ನಿಂಬೆಯ ಹಣ್ಣಂಗೆ ತುಂಬಿದ ಮೈನೋಳೆ, ಜ್ಞಾನ ಬಿತ್ತಲ್ಲೆ ನಿನ್ನ ಮ್ಯಾಲೆ. ಬ್ಯೂಟಿಫುಲ್, ಶ್ರುತಿ ಹಿಡ್ಕೊಂಡ್ರ? ಏಳೆನ್ನ ಮನದನ್ನೇ ಏಳು ಮುತ್ತಿನ ಕನ್ನೆ, ಏಳು ಮಂಗಳದಾಯಿ ಉಷೆಯ ಗೆಳತಿ. ಸರ್ ಒಂದು ನಿಮಿಷ, ಇವ್ರ ಹತ್ರ ಕೊಡಿ, 18 ಆಗಿದೆ. ಹಾಡಮ್ಮ ನೀನು. ಏನಿ ಮಹಾನಂದವಿ ಓ ಭಾಮಿನಿ, ಏನಿ ಸಂಭ್ರಮಾನಂದವಿ ಬಲು ಚಂದವೇ, ಏನಿ ಮಹಾನಂದವೇ. ಒಂದೇ ಮಾತು ದಯವಿಟ್ಟು ತಪ್ಪಿಟ್ಕೋಬೇಡಿ, ಇವರು ಬಿಗಿನಿಂಗಿಂದ ಹೇಳೋದೇ ಒಂದು ಈ ಭಾವ ಹೇಳ್ಕೊಳ್ಳೋಕ್ಕೆ, ನಮ್ಮ ಮನಸ್ಸಿನ ಭಾವ ಏನಿದೆ, ನನ್ನ ಫೀಲಿಂಗ್ಸ್ ಹೇಳ್ಕೊಳ್ಳೋಕ್ಕೆ ಮಾತು ಇಂಪಾರ್ಟೆಂಟ್. ರಾಗ ಅಷ್ಟು ಬೇಕಾಗೇ ಇಲ್ಲ, ಆದರೆ ಇವರೆಲ್ಲರೂ ಪಾಪ ತುಂಬ ಒಳ್ಳೆಯವರು, ರಾಗದಲ್ಲೇ ಹಾಡ್ತಾರೆ. ಐ ಲವ್ ಯು ಅನ್ನೋದೇ ಇಂಪಾರ್ಟೆಂಟ್ ಇವರದು. ಹಾಂ ಅಂದರೆ ಏನಂತಾರೆ ಅಂತಾರೆ ಅಲ್ವಾ. ಭಾವ ಹಂಚ್ಕೊಳ್ಳೋಕ್ಕೆ
ಸಾಹಿತ್ಯನೇ ಇಂಪಾರ್ಟೆಂಟು, ಸಾಹಿತ್ಯ ಇದ್ಬಿಟ್ರೆ ಸಾಕು ಜನಪದ, ಅದರಿಂದಾನೇ ಎಲ್ಲ ಒಳ್ಳೇದಾಗುತ್ತೆ. ಸಂಗೀತ ಒಂಚೂರು ಸಾಕಂತಾರೆ ಅವರು. ಅವಳು ಇನ್ನೊಬ್ಬ ಜೊತೆಗೆ ಹೋಗೇ ಬಿಡ್ತಾಳೆ. ನೀನು ಕೂತ್ಕೊಂಡು ಮನೆ ತಂಕ ಬಾರೆ, ಎಲೆ ಕೆಂಚಿತಾರೆ ನನ್ ಮನೆ ತಂಕ ಬಾರೆ, ನೀ ಬಾರದೆ ಹೋದರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಥ್ಯಾಂಕ್ ಯು ಸೋ ಮಚ್. ವಿರಾಮ ನಂತರ ಅಡ್ರೆಸ್ ಕಂಟಿನ್ಯೂ, ಸ್ಟೇ ಟ್ಯೂನ್. ಅನ್ನ ಸಾಂಬಾರ್ ಮೇಲೆ ಒಂದು ಜನಪದ ಹಾಡಿ. ತಂದನ್ನ ತಾನ ನಾರಾಯಣ, ತಂದನ್ನ ನಾರಾಯಣ ತಂದೇನ. ಮಹಾಕಾವ್ಯಗಳಿದ್ದಾವೆ ಈ ಜನಪದ ಇದರಲ್ಲಿ. ಅದು ಒಂದು ತುಣುಕನ್ನು ಎತ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಹಾಡು ಮಾಡಿಬಿಟ್ರೆ ಕೊನೆಗೆ ಇಡೀ ಕಾವ್ಯವೇ ಸತ್ತೋಗುತ್ತೆ. ಪಾಪ ಓದು ಬರಹ ಬಾರದಂಥ ಹೆಣ್ಮಕ್ಳು ಕಟ್ಟಿರೋಂಥ ಹಾಡನ್ನು ನೀವು ಕೇವಲ ಒಂದು ಸಿನಿಮಾಕ್ಕೆ ಒಂದೇ ಒಂದು ತುಣುಕನ್ನು ತೆಗೆದುಕೊಂಡ್ಬಿಟ್ರೆ ಅದು ಸತ್ತೋಗುತ್ತಲ್ವಾ? ಸ್ವಾಗತ, ಸುಸ್ವಾಗತ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವು ಹೀಗೆ ರಾಗ ಹೇಳೋದು ಆ ರಾಗದಿಂದ ಅವಳು ಬರ್ತಾಳೆ ಅಂತಂದರೆ, ನಾನು ಹೇಳಿದ್ತರ ಈಗಿನ ಕಾಲದ ಹುಡುಗಿರು ಮನೆ ತನಕ ಬಾರೆ ಅಂದರೆ ಮನೆ ಏನೋ ಊರು ಬಿಟ್ಟೆ ಹೋಗೋಣ ಬಾರೋ ಅಂತ ಕರ್ಕೊಂಡೇ ಹೋಗ್ಬಿಡ್ತಾರೆ. ಇಲ್ಲಿ ರಾಗ ಹೇಳ್ಕೊಂಡಿರೋ ಅಷ್ಟಿಗೆ ಶ್ರುತಿ ಸೇರೋ ಅಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ, ಅಲ್ಲಿ ಅಪಶ್ರುತಿ ಬಂದ್ಬಿಡುತ್ತೆ. ಆ ಥರ ಏನಿಲ್ಲ. ಭೀಮನು ಸರ್ವ ಜನ ಮೋಹಿಸುವಂತ ಕಾಮಿನಿ ರೂಪವ ತೊಟ್ಟನು, ಸೋಮ ಸಮಾನನ ತಾಮರ ಸಾಂಬಕ ಹೇಮಾಂಬರ ಕಂಠಿ ಮಣಿಗಣ ಸುತ್ರಾಮ ಕಾಮಿನಿಯ ವ್ಯಾಮೋಹಿಪ ಅಭಿರಾಮ ರೂಪನಿ ಸೀಮ ಬಲಾಢ್ಯ. ಆಯ್ತು ಸರ್, ಈ ಥರ ಹಾಡಿದ್ರೆ ಯಾರು ಬರ್ತಾರೆ ಹೇಳಿ. ಒಂದೇ ಒಂದು ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು. ನೀವು ಹೇಳಿದ್ರಿ ಅರ್ಜೆಂಟಾಗಿ ಅದು ಹಾಡೋದ್ರಿಂದ ಮಗು ಹೆಂಡತಿ ಯಾರ ಲವರ್ ಆಗಲಿ ಒಳಗೆ ಬಂದ್ಬಿಡ್ತಾಳೆ ಅಂತ, ಅದಕ್ಕೋಸ್ಕರನೇ ಆ ಫಾಸ್ಟ್ ತಾಂತ್ರಿಕತೆ ಜೀವನದಿಂದ ಇವತ್ತಿನ ದಿನ ಈಗ ಮದುವೆ ಮಾಡ್ಕೊಂಡು ನಾಳೆ ಡೈವರ್ಸ್ ಮಾಡ್ತಾರೆ. ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ ನಿಧಾನವಾಗಿ ನಿಧಾನವಾಗಿ ಬಂದು ಬಂದು ಮದುವೆ ಮಾಡಿಕೊಂಡು ಸಾಯೋವರೆಗೂ ಜೊತೆಗಿರ್ತಾರೆ. ಇದು ಇಲ್ಲದಿದ್ರೆ ಜನಪದ ಅನ್ನೋದು ಫಾಸ್ಟ್ ಫುಡ್ ಥರ ಅಂತೀರಾ? ಮಧ್ಯಾಹ್ನ ಏನು ಊಟ ಮಾಡಿದ್ದೀರಾ? ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡಿದ್ದೀವಿ. ಅನ್ನ ಸಾಂಬಾರ್ ಮೇಲೆ ಒಂದು ಜನಪದ ಹಾಡಿ. ತಂದನ್ನ ತಾನ ನಾರಾಯಣ, ತಂದನ್ನ ನಾರಾಯಣ ತಂದೇನ. ಆರ್ಕೊಳಗ ಅಕ್ಕಿ ಅನ್ನ ಅರಗಳಿಗೆಲ್ಲ ಮುಗಿಸಿದೆಯಲ್ಲ, ಆರ್ಕೊಳಗ ಅಕ್ಕಿ ಅನ್ನ ಅರಗಳಿಗೆಲ್ಲ ಮುಗಿಸಿದೆಯಲ್ಲ, ಮುಗಳು ಬೆಳೆ ಸರ ಮಾಡವಳೆ. ತಂದನ್ನ ನಾರಾಯಣ ತಂದೇನ. ಇಲ್ಲಿ ಅನ್ನದ ಮೇಲೆ ಹೇಳಿ ಸರ್. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು, ಅಡಗಿಕೊಂಡು ಕಡು ಬೆಡಗೆ ನೊಳರುತಿಹ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಸರ್, ನೀವು ದೇಹ ಅನ್ನೋದು ಗುಡಿ ಅಂತೀರಾ? ನೀವು ಎಲ್ಲ ನೋಡಿದ್ರು ಪೂಜೆ ದೇವರು, ದೇಹಕ್ಕೆ ಮರ್ಯಾದೆ, ಒಂದು ಹೈಯರ್ ಲೆವೆಲ್ ಹೋಗೋ ಥರನೇ ಇರುತ್ತೆ ಇದು. ಇದು ಏನು ಹೇಳೋಕ್ಕಾಗತ್ತೆ, ಆಮ್ ಆದ್ಮಿ ಇವತ್ತು ನಡೆಯೋಕೇನು ಅನ್ನೋ ಥರ. ಇಲ್ಲಿ ಯಾರು ಡ್ಯಾನ್ಸ್ ಮಾಡ್ತೀರಾ? ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀರಾ? ಕೃಷ್ಣ, ನೀ ಬೇಗನೆ ಹಾಡಮ್ಮ ಬಂದು. ಹಾಡ್ರಿ ಯಾರಾದರೂ. ಬನ್ನಿ ನೋಡೋಣ ನೀವೇನ್ ಮಾಡ್ತೀರಾ ಅಂತ. ಗೆಜ್ಜೆಗಳು ಗಲ್ಲಿರೆನ್ನುತ್ತಾ ಜೋಗೈನ ಹುಬ್ಬೆರಡು ನಲಿದಾಡುತ್ತಾ, ಆ ಜೋಗೈನ ಹುಬ್ಬೆರಡು ನಲಿದಾಡುತ್ತಾ, ಅಕ್ಕಯ್ಯ ನೋಡು ಬಾರೆ ಈ ಚೆಲ್ವನ ಚಿಕ್ಕವಳೆ, ನೋಡು ಬಾರೆ ಈ ಚೆಲ್ವನ ಚಿಕ್ಕವಳೆ, ನೋಡು ಬಾರೆ ಈ ಚೆಲ್ವನ. ನೋಡು ಬಾರೆ ಆಚೆ ಮನೆ ಎವಳೆ ಬಾರೇ
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಒಂದು ವ್ಯತ್ಯಾಸ ಅಂದರೆ ಇದು ಸ್ವಲ್ಪ ಕಲಿಬೇಕು, ಇದು ನಮ್ಮಲ್ಲೇ ಇದೆ, ಏನು ಕಲಿಬೇಕಾಗಲ್ಲ, ಪೈಸಾ ಖರ್ಚಿಲ್ಲ. ಸಿನಿಮಾದಲ್ಲಿ ಬಂದ ಮೇಲೇ ಶಾಸ್ತ್ರೀಯ ಸಂಗೀತಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಕ್ಕೆ ಶುರುವಾಯಿತು. ಈ ಸಿನಿಮಾದಲ್ಲಿ ನೋಡಿದ್ರೆ ಡ್ಯುಯೆಟ್ಗೆ ಅಂತ ಕೆಲವು ಹಾಡುಗಳು ಇಟ್ಕೊಂಡಿರ್ತಾರೆ, ಕೆಲವು ರಾಗಗಳು ಇಟ್ಕೊಂಡಿರ್ತಾರೆ. ಅದರಿಂದ ಸ್ವಲ್ಪ ವ್ಯತ್ಯಾಸವಾಗಿ ಟ್ರೈ ಮಾಡೋರು ಆಲ್ವೇಸ್ ದೇ ಆರ್ ಸಕ್ಸಸ್ಫುಲ್ ಅಲ್ವಾ. ಇಲ್ಲಿ ಸಿನಿಮಾದಿಂದ ಕರ್ನಾಟಕ ಮ್ಯೂಸಿಕ್ ಸ್ವಲ್ಪ ಕೆಟ್ಟೋಗಿದೆ ಅನ್ನೋರು ಯಾರು? ಸಿನಿಮಾ ಪ್ರಾರಂಭದಲ್ಲಿ ಪ್ರತಿಯೊಂದು ಹಾಡಿಗೂ ಒಂದು ರಾಗ ಅಂತ ಹಿಡ್ಕೊಂಡು ಆ ರಾಗದಿಂದ ಆ ಹಾಡನ್ನು ನಮಗೆಲ್ಲ ತಲುಪಿಸ್ತಿದ್ರು. ಇವತ್ತಿನ ದಿನಗಳಲ್ಲಿ ಆ ಥರ ಯಾವುದೇ ಒಂದು ವಾದ್ಯವನ್ನು ಉಪಯೋಗಿಸ್ತಿಲ್ಲ. ಇನ್ಸ್ಟ್ರೂಮೆಂಟ್ಸ್ ಇಷ್ಟಿದೆ. ಟ್ರ್ಯಾಕನ್ನು ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ, ರೆಕಾರ್ಡಿಂಗ್ ಟ್ರ್ಯಾಕ್ನ. ಮತ್ತು ಎಲ್ಲ ತಂತಿವಾದ್ಯಗಳಾಗಲಿ ಮತ್ತು ಚರ್ಮವಾದ್ಯಗಳಾಗಲಿ ಅವನ್ನ ಎಷ್ಟೆಷ್ಟು ಮರ್ತುಬಿಟ್ಟಿದ್ದಾರೆ ಅಂದರೆ ತುಂಬಾ ಮರ್ತುಬಿಟ್ಟಿದ್ದಾರೆ. ಇದು ಆದಷ್ಟು ಕಡಿಮೆ ಆಗಬೇಕು. ದಯವಿಟ್ಟು ಎಲ್ಲ ಚಿತ್ರರಂಗದ ಎಲ್ಲ ನಿರ್ದೇಶಕರು ಆದಷ್ಟು ಮೊದಲು ಉಪಯೋಗಿಸ್ತಿದ್ದಂಥ ಸಿತಾರ್ನ ಒಂದು ವೀಣೆಯ ಒಂದು ಅಥವಾ ಎಲ್ಲ ರೀತಿಯ ಚರ್ಮವಾದ್ಯಗಳ ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಅಷ್ಟಿಲ್ಲ. ಹೌದು, ಆ ಸಂದರ್ಭದಲ್ಲಿ ಇವ್ರ ತರ ಮ್ಯೂಸಿಕ್ ಹೆಚ್ಚಿದೆ ಈಗ. ಇವ್ರ ತರದ್ದು ಇಲ್ಲ, ಇವ್ರ ತರದ್ದು ಕಡಿಮೆ ಆಗೋಗಿದೆ. ಹೌದೇನು ಸರ್? ಜನಪದ ಸಾಹಿತ್ಯ ಕುರಿತೋದ ನಿಜ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಹೇಳ್ತಾರೆ. ಮಹಾಕಾವ್ಯಗಳಿದ್ದಾವೆ ಈ ಜನಪದ ಇದರಲ್ಲಿ. ಅದು ಒಂದು ತುಣುಕನ್ನು ಎತ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಹಾಡು ಮಾಡಿಬಿಟ್ರೆ ಕೊನೆಗೆ ಇಡೀ ಕಾವ್ಯವೇ ಸತ್ತೋಗುತ್ತೆ. ಯಾಕೆಂದರೆ ಸಿನಿಮಾ ಪ್ರಭಾವಿ ಮಾಧ್ಯಮ, ಆ ಹಾಡು ಕೇಳಿಬಿಟ್ಟು ಈ ಹಾಡನ್ನು ಮರೆತು ಬಿಡ್ತಾರೆ. ಒಂದು ಸರಣಿ ಸಂಖ್ಯಮ್ಮನ ಕಾವ್ಯ ಇಡೀ ವಾರಾನ್ಗಟ್ಟಲೆ ಹಾಡಬೇಕಾಗಿರುವಂಥ ಸಾಹಿತ್ಯ. ಪಾಪ ಓದು ಬರಹ ಬಾರದಂಥ ಹೆಣ್ಮಕ್ಳು ಕಟ್ಟಿರುವಂಥ ಹಾಡನ್ನು ನೀವು ಕೇವಲ ಒಂದು ಸಿನಿಮಾಕ್ಕೆ ಒಂದೇ ಒಂದು ತುಣುಕನ್ನು ತೆಗೆದುಕೊಂಡ್ಬಿಟ್ರೆ ಅದು ಸತ್ತೋಗುತ್ತಲ್ವಾ? ದಿಸ್ ಅ ವೆರಿ ಗುಡ್ ಡಿಬೇಟ್ ಅಂತ ಕಾಣಿಸ್ತಾ ಇದೆ. ವಿರಾಮ ನಂತರ ಲೆಟ್ಸ್ ಕಂಟಿನ್ಯೂ, ಸ್ಟೇ ಟ್ಯೂನ್. ಹಾಡೋರು ಯಾರಿದ್ದಾರೆ ಅಲ್ಲಿ ಕೊಡಿ ಒಂದು ನಿಮಿಷ. ಹಾವಾದ್ರು ಕಚ್ಚ ಬರ್ದ, ಚೇಳಾದ್ರು ಕುಕ್ಕ ಬರ್ದ, ಕಚ್ಚ ಬರ್ದ, ಚೇಳಾದ್ರು ಕುಕ್ಕ ಬರ್ದ, ನಾಗಯ್ಯ ನೋವು ಬಂದು ಅಡ್ಡಿಗೆ ಎಳೆಯ ಬರ್ದ. ಮಾದೇಶ್ವರ ಹಾಡಾಡಿ ನೀವು. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಸ್ವಾಗತ, ಸುಸ್ವಾಗತ. ಸಿನಿಮಾ ಬಂದ ಮೇಲೆ ಸಿನಿಮಾದಲ್ಲಿ ಹಾಡುಗಳಿಗೆ ಚೆನ್ನಾಗಿಲ್ಲ, ಶಾಸ್ತ್ರೀಯ ಸಂಗೀತಾನೇ ಸತ್ತೋಗ್ತಾ ಇದೆ, ಸಿನಿಮಾಯಿಂದ ಸತ್ತೋಗ್ತಾ ಇದೆ ಅಂತೀರಾ? ಖಂಡಿತ ಕೆಟ್ಟೋಗಿಲ್ಲ ಮೇಡಮ್. ಹಿಂದೆ ಆ ರೀತಿ ಒಂದು ಸಂಗೀತಕ್ಕೆ ಪ್ರಾಧಾನ್ಯತೆ ಕೊಟ್ಟು ಮತ್ತು ಸಾಹಿತ್ಯಕ್ಕೂ ಪ್ರಾಧಾನ್ಯತೆ ಕೊಟ್ಟು ಮತ್ತು ಸನ್ನಿವೇಶಕ್ಕೂ ಸಹ ಪ್ರಾಮುಖ್ಯತೆ ಕೊಟ್ಟು ಚಿತ್ರೀಕರಿಸಿದ್ದಾರೆ. ಒಂದು ಹಾಡಾಡಿ. ಭಾಮೆಯ ನೋಡಲು ತಾ ಬಂದ, ಭಾಮೆಯ ನೋಡಲು ತಾ ಬಂದ, ಬೃಂದಾವನದಿಂದ ಮುಕುಂದ, ಭಾಮೆಯ ನೋಡಲು ತಾ ಬಂದ. ಈ ಕಡೆ ಹೇಳಿ ಸರ್, ಏನು ಹೇಳಕ್ ಬಂದ್ರಿ? ಗಲ್ಲು ಗಲ್ಲಂತ ಗೆಜ್ಜಿ, ಗಲ್ಲು ಗಲ್ಲಂತ, ಗಲ್ಲು ಗಲ್ಲಂತ ಗೆಜ್ಜಿ, ಗಲ್ಲು ಗಲ್ಲಂತ ಅನ್ನೋದು ಸಿನಿಮಾ ಗೀತೆ ಮಾಡವ್ರೆ. ಅದೇ ನಮ್ಮ ಜನಪದ ಗೀತೆಯಲ್ಲಿ ಹೇಗಿದೆ ಅಂದ್ರೆ, ಗಲ್ಲು ಗಲ್ಲಂತ ಗೆಜ್ಜಿ, ಗಲ್ಲು ತಾ ಜೆಣುತ, ಗೆಜ್ಜಿ ಗಲ್ಲು ತಾ ಜೆಣುತ, ವಲ್ಲಿದ ರಂಗನ್ ವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ. ಹೇಳಿ ಮೇಡಮ್. ಹಳೆ ಸಿನಿಮಾಗಳಲ್ಲಿ ಸಾಹಿತ್ಯ ಯಾಕೆ ಪ್ರಧಾನವಾಗಿರ್ತಾ ಇತ್ತು ಹಾಡುಗಳಲ್ಲಿ ಅಂದರೆ, ಅದು ಕವಿಗಳು ಬರೆದಂಥ ಕವಿತೆಗಳನ್ನ ಆರಿಸ್ಕೊಂಡು ಅದಕ್ಕೆ ಸುಂದರವಾದ ರಾಗ ಸಂಯೋಜನೆ ಮಾಡಿ ಅದನ್ನು ಚಿತ್ರಗೀತೆಗಳಾಗಿ ಅದು ಅಳವಡಿಸ್ತಾ ಇದ್ರು. ಆ ಸನ್ನಿವೇಶಕ್ಕೆ ಪೂರ್ವಕವಾಗಿರ್ತಾ ಇದ್ದು, ಉದಾಹರಣೆಗೆ ಗೌರಿ ಚಿತ್ರದಲ್ಲಿ, ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನು ಮತ್ತೆ ಬಂಧಿಸಿ ಹೋದು. ರಾಗ ಅಂತಾನು ಹೇಳಬೇಕು, ರಾಗ ಮೋಹನ, ಮೋಹನ್ ರಾಗ. ಇಲ್ಲಿ ರಾಗ ಅಂತ ಹೇಳಕ್ ಆಗಲ್ವಾ? ನಮ್ಮಲ್ಲಿ ಆ ರೀತಿ ರಾಗಗಳನ್ನ ಗುರುತಿಸುವಂತ ಪದ್ಧತಿ ಇಲ್ಲ, ಯಾಕಂದ್ರೆ ಅದು ಕಲಿಯೋ ಕ್ರಮನೇ ಅದಲ್ಲ ನಮ್ಮಲ್ಲಿ ಇರುವಂತ. ಇದು ಸುಲಭನೂ ಅಲ್ಲ ಕಲಿಯೋದು, ಕಲಿಯೋದಕ್ಕೆ ಅದರದೇ ಆದಂತ ಒಂದು ಕ್ರಮ ಇದೆ. ಏನಂತಂದ್ರೆ,
ಹಿರಿಯರು ಹಾಡುವಂತ ಸಂದರ್ಭದಲ್ಲಿ ಅವ್ರ ಜೊತೆಲಿ ದನಿ ಇಕ್ಕಿ ದನಿ ಕಲಿದು ಅಭ್ಯಾಸ ಮಾಡ್ಕೊಳ್ಬೇಕು. ಅಡಿಗೆ ಕಲ್ತಿರೋ ತರ ಹಾಡೋರು ಯಾರಿದ್ದಾರೆ ಅಲ್ಲಿ ಕೊಡಿ ಒಂದ್ ನಿಮಿಷ. ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ತಂದನ್ನ ತಾನ ಕೇಳು ಕೇಳು ನನಕಂದ ಉತ್ನಳ್ಳಿ ಮಾರಮ್ಮ ನನ್ನ ಗಂಡನಾರು ನಂಜುಂಡೇಶ್ವರನ್ ಹೋಗಿ ಮೂರು ತಿಂಗಳಾಯ್ತಲ್ಲವಾ ಅವನ್ ಹೋದಾಗಿನಿಂದ ನನಕಂದ ನನ್ನ ಹೊಟ್ಟಾಗ ಬಿಟ್ಟಂಗ್ ನೀರಂತೂ ಸೇರ್ತಾ ಇಲ್ಲಲ್ಲವ ತಲೆಯಲ್ಲಿ ನೇರ ಕೂದ್ಲು ಬಂದಿರುವಂತ ಆ ಮುದಿ ನನ್ ಸೌತ್ಕ ಹೋಲ್ಕೊಂಡ್ ಕೂತವನಲ್ಲ ಅವನ್ ಹಾವಾದ್ರು ಕಚ್ಚಾ ಬರ್ದ ಚೇಳಾದ್ರು ಕುಕ್ಕ ಬರ್ದ ಕಚ್ಚಾ ಬರ್ದ ಚೇಳಾದ್ರು ಕುಕ್ಕ ಬರ್ದ ನೋವು ಬಂದು ಅಡ್ಡಿಗೆ ಎಳೆಯ ಬರ್ದ ನಾಗರ ಜ್ವರ ಬಂದು ನರಳಾಡಿ ಸಾಯ ಬರ್ದ. ಈಗ ಹೊಸ ಪಿಕ್ಚರ್ ಅಲ್ಲಿ ಏನಾದ್ರೂ ಒಂದು ಡುಯೆಟ್ ಒಂದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಏನ್ ರಾಗ ಆಯ್ತು ಏನು ಅಂತ ಒಂದು ಉದಾಹರಣೆ ಕೊಡು. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಇದೆಯಲ್ಲ ಇದು ಬೇಹಾಗ್ ರಾಗ ಅದು. ನಿನ್ನಿಂದಲೇ ಅಂದ್ರೆ ಇದ್ರಲ್ಲಿ ಏನಂತಾರೆ ಆ ರಾಗದ ಬೇಸ್ ಇಟ್ಕೊಂಡು ಅವ್ರು ಮಾಡ್ತಾರೆ ಹೊರತು ಆ ರಾಗ ಇಲ್ದೇನೆ ಮಾಡಲ್ಲ. ಅಂದ್ರೆ ಇದು ಇವನ್ ಹೇಳೋದು ನಿಮ್ಗೆ ಸಿನಿಮಾಗಲ್ಲ ಇದು ನಿಮ್ಗೆ ಹೇಳ್ತಿದ್ದಾನೆ. ದಯವಿಟ್ಟು ಮೈಕೆಲ್ಲಿ ಶಾಸ್ತ್ರೀಯ ಸಂಗೀತ ಉತ್ತಮ ಶಾರೀರ ಇದ್ದವರಿಗೆ ಒಲಿದ ಶಾರದೆ ಅಂತ ಒಪ್ಕೋಬಹುದು. ಸರ್ವಾಲಂಕಾರ ಭೂಷಿತೆಯಾದ ಶಾರದೆ ಜೊತೆಗೆ ನಿರಾಲಂಕಾರ ಅಲಂಕಾರ ಇಲ್ಲದೆ ನಿರಾಭರಣ ಸುಂದರಿಯಾದಂತಹ ಒಂದು ಶಾರದೆ ಜಾನಪದ ಸಂಗೀತ. ಸಿನಿಮಾಗೆ ಅಂತ ಕೆಲವು ರಾಗಗಳಿದೆ ದರ್ಬಾರಿ ಕನ್ನಡ ಸಿಂಧು ಭೈರವಿ ಇಂಥದ್ದೇ ಇಟ್ಕೋತಾರೆ ಬೇಕಂತ. ಅಲ್ಲಿ ತನಕ ಮತ್ತೆ ವಾಪಸ್ ಆ ಟಾಪಿಕ್ ಬರೋಣ ಸಿನಿಮಾದಲ್ಲಿ ಇರುವಂತ ರಾಗಗಳ. ಸೊ ಅಲ್ಲಿ ತನಕ ಚರ್ಮವಾದ್ಯಗಳನ್ನ ತಂತಿವಾದ್ಯಗಳನ್ನ ಹೆಚ್ಚೆಚ್ಚು ಬಳಸ್ತಿದ್ರು. ಯಾವುದೇ ಒಂದು ವಿದ್ಯುತ್ ವಾದ್ಯಗಳನ್ನ ಬಳಸ್ತಿರ್ಲಿಲ್ಲ ಆ ಸಮಯದಲ್ಲಿ. ಸರ್ ಟೈಮ್ ಚೇಂಜಸ್ ರಘು, ಟೈಮ್ ಚೇಂಜಸ್. ಈಗ ನೀವು ನೋಡಿದ್ರೆ ರೆಕಾರ್ಡಿಂಗ್ ಥಿಯೇಟರ್ ಅನ್ನೋದು ಇಷ್ಟು ದೊಡ್ಡದಲ್ಲ. ಹೌದು, ಕ್ಯಾರವಾನ್ಗಿಂತ ಚಿಕ್ಕದಾಗ್ಬಿಟ್ಟಿದೆ. ಹೌದು ಹೌದು, ಎವ್ರಿಥಿಂಗ್ ಫೀಡ್ ಮಾಡ್ಕೊಂಡು ಬಿಡ್ತಾರೆ ಯಾರು ಬರ್ತಾರೆ ಅವಾಗ ಅವಾಗ. ಟೈಮ್ ಚೇಂಜಸ್. ಸೊ ಅದಕ್ಕೆ ಆಗ ಅಲ್ಲಿಗೆ ಬಂದು ಅಲ್ಲಿಂದ ನೆಕ್ಸ್ಟ್ ಕಾಂಗೋಗ್ ಶುರು ಆಯ್ತು. ಓದಯ ದೂರ ಓ ಜೊತೆಗಾರ ಸೇರಲು ಬಂದಾಗ. ಇದು ಪಂತುವಳ ಪಂತುವರಾಳಿ ರಾಗ. ಸರಿ ಗ ಮ ಪ ದ ನಿ ಸಾ ಸಾ ನಿ ದ ಪ ಮ ಗ ರಿ. ಒಂಚೂರು ಹೋಗ್ಬಿಟ್ರೆ ಈ ಕಡೆ ಆ ಕಡೆ ಕಲ್ಯಾಣಿಗೆ ಹೊರಟೋಗುತ್ತೆ ಹೊರಟೋಗುತ್ತೆ ಇತ್ಲ ಕಡೆ ಹೋಗ್ಬಿಟ್ರೆ ದುಃಖ ಬಂದ್ಬಿಡುತ್ತೆ. ಸೊ ಅದು ದುಃಖದೇ. ಈಗ ಕಾಂಗೋಗ್ ಬಂತ ಸಂದರ್ಭದಲ್ಲಿ ಈಗ ಕಾಂಗೋ ಪ್ರವೇಶ ಆಗಿ ಆಮೇಲೆ ಈ ತರ ನಡ್ಕೊಂಡು ಬಂದ್ಬಿಟ್ಟಿದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ತಪ್ಪಿಸ್ಲಿ ಅನ್ನೋದು ನನ್ನ ನಮ್ರ ವಿನಂತಿ. ಸರ್ ನೀವು ಸರ್ ಸಿನಿಮಾದಲ್ಲಿ ಏನು ಹಾಡು ಡಿಫ್ರೆಂಟ್ ಆಗಿ ಬರುತ್ತೆ ಜನಪದ? ಏಳು ಮಲೆ ಹಂದಗಾರ ಎದ್ದು ಬಾ ಮೈಕಾರ ಕುಂಜು ಮಲೆ ಗುರುಕಾರ ಎಳುದು ಬಾ ಮೈ. ಇದನ್ನ ನಾವು ಒಂದು ಜಾನಪದ ಹಾಡಾಗಿ ಮಾಡಿದ್ವು ಇತ್ತೀಚೆಗೆ. ಅದು ಪಿಕ್ಚರ್ಗೋಸ್ಕರವಾಗಿ ಅದನ್ನ ಅದು ಡಬ್ಬಿಂಗ್ ಮಾಡಿಬಿಟ್ರು. ಏಳು ಮಲೆ ಮೇಲೇರಿ ಕುಂತನಪ್ಪ ಮಾದೇವ, ನಾಗು ಮಲೆ ಮೇಲೇರಿ ಲಲಿತನಪ್ಪ ಮಾದೇವ. ಇದನ್ನ ನಮ್ಮ ಜಾನಪದ ಈ ಪದನ ತಗೊಂಡೋಗಿ ಆ ಸಿನಿಮಾಗೆ ಆ ರೀತಿ ಮಾಡಿಬಿಟ್ರು. ಯಾತಕ್ಕೆ ಸರ್ ಮಾಡಿದ್ದಾರೆ? ರಾಗ ಚೆನ್ನಾಗಿದ್ರೆ ಅದು ಯಾವುದು ಬಿಡಲ್ಲ ಮೇಡಮ್. ಅವರೇ ಇವಾಗ ಎಲ್ಲೋ ಜೋಗಪ್ಪನಿನ ಅರಮನೆ ಅಂತ ಗೊತ್ತಾದ್ಮೇಲೆ ಅವ್ರ ಕ್ಷಣದಲ್ಲೂ ಬಿಡೋದಿಲ್ಲ. ಈ ಹಾಡು ಕ್ಲಿಕ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಯಾವ ಕ್ಷಣದಲ್ಲೂ ಬಿಡಲ್ಲ. ಹಾಗಾಗಿ ನಮ್ಮ ಜಾನಪದನ್ನೆಲ್ಲ ಕತ್ಕೊಂಡು ಈಗ ಸಿನಿಮಾಗಳು ಮಾಡ್ತಾರೆ ಹೊರತು ಸಿನಿಮಾದಿಂದ ನಮ್ಮ ಜಾನಪದವ್ರು ಕಲಿಯೋಂಥದ್ದು ಏನೇನು ಇಲ್ಲ. ಸರ್ ಮ್ಯೂಸಿಕ್ ಅನ್ನೋದು ಮಾತ್ರ ಇಲ್ಲಿಂದ ನಾನು ಕಲಿಯೋಕ್ಕಿಲ್ಲ ಅಲ್ಲಿಂದ ನಾನು ಕಲಿಯೋಕ್ಕಿಲ್ಲ ಅಂತಾನೆ ಹೇಳೋಂಗಿಲ್ಲ. ಎಲ್ಲ ಕಡೆಯಿಂದಾನು ಕಲಿತೀವಿ, ಎಲ್ಲ ಕಡೆಯಿಂದಾನು ಕದೀತೀವಿ. ಎಲ್ಲರೂ ಮಾಡ್ತಾರೆ. ನೀವು ಜನರಲ್ ಮ್ಯೂಸಿಕ್ ನೋಡಿದ್ರೆ ಎಕ್ಸೆಪ್ಟಿಂಗ್ ಇವರಂತ ಮಾತ್ರ ಇದು ಬರೆದಿರೋ ಶಾಸ್ತ್ರ. ಇದು ಈ ನಾಲ್ಕು ವೇದಗಳ ಥರ ಇದು ಬರೆದಿರೋ ಶಾಸ್ತ್ರ. ಇಲ್ಲಿ ಮಾತ್ರ ಕದಿಯೋಕ್ಕೆ ಚಾನ್ಸೇ ಇಲ್ಲ, ಆದರೆ ಮಿಕ್ಕಿದೆಲ್ಲ ಕದೀತೀವಿ. ಮಾದೇಶ್ವರ ಹಾಡಾಡಿ ನೀವು. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳು, ನಾ ತಾಳಲಾರನೆಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ. ಕೀರವಾಣಿ ರಾಗ ಇದು. ಈಗ ನೀವು ಕೇಳಿದ್ರಿ ಸಿನಿಮಾನಲ್ಲಿ ಕೆಲವೊಂದೆಲ್ಲ ಎಷ್ಟೊಂದು ಸಿನಿಮಾನಲ್ಲಿ ಹಾಡುಗಳು ಕೆಟ್ಟಿದೆ. ಈಗ
ಹಣ ಮಾಡೋದೇ ಮುಖ್ಯ ಉದ್ದೇಶ. ಆಮೇಲೆ ದೈವತ್ವಕ್ಕೆ ತುಂಬಾ ಕಳಂಕ ಮಾಡ್ತಿದ್ದಾರೆ, ಎಲ್ಲನೂ ಈ ಶುದ್ಧತೆಯನ್ನು ಕಳೀತಾ ಇದ್ದಾರೆ. ಈಗ ಎಕ್ಸಾಂಪಲ್ಗೆ ಹಂಸಾನಂದಿ ರಾಗದಲ್ಲಿ ಒಂದು ಸಿನಿಮಾನಲ್ಲಿ ಹಾಡಿದ್ದಾರೆ, ಕಂಡೇನ ಗೋವಿಂದನ ಗೋವಿಂದನ ಅಂತ. ಈಗ ಇದು ಹಂಸಾನಂದಿ ರಾಗದಲ್ಲಿದ್ದರೆ ಅವರು ಕಂಡೆ ಕಂಡೇ ಕಂಡೇ ಗೋವಿಂದನ, ಕಂಡೇ ಕಂಡೇ ಗೋಪಾಲನ, ಮನಸ್ಸುಗಳ ಅರಳಿಸುವವನ, ಹೆಣ್ಣೆ ಆಗಲಿ ಬೆಣ್ಣೆ ಆಗಲಿ ಮೆಲ್ಲ ಕದ್ದು ಓಡುವವನ, ಕಂಡೇ ಕಂಡೇ ಗೋವಿಂದನ. ತಪ್ಪಿಳ್ಕೋಬೇಡಿ, ನಿಜವಾದ ಶುದ್ಧತೆ. ನಂತರ ಸಂಗೀತನೇ ಗೊತ್ತಿಲ್ಲದೆ ಇರೋರಿಗೆ, ನಂತರ ಹಾಡಕ್ಕೆ ಬರಲ್ಲ ಅನ್ನೋರಿಗೆ ಈಗ ಈ ಸಿನಿಮಾ ಹಾಡಿ ಈಸಿ. ಸಿನಿಮಾ ಹಾಡಿ ನೀವು ಹಂಸಾನಂದಿ ರಾಗ ಅಂತ ಹೇಳಿಬಿಟ್ಟು ಹಾಡೋಕೆ ಬಂದರೆ ನನಗೆ ಬರೋದೇ ಇಲ್ಲ. ಕಂಡೇ ಕಂಡೇ ಗೋವಿಂದನ ಅಂದರೆ ಹ್ಯಾಪಿ ಕೇಳೋಕ್ಕೆ ಇಂಪು. ಅದರಲ್ಲಿ ಇನ್ನೊಂದು ಸಂಗೀತದಲ್ಲಿ ಆಗ್ಲಿಂದ ಹೇಳ್ತಿದ್ದಾರೆ, ಸಂಗೀತದಲ್ಲಿ ಏನೂ ಇಲ್ಲ, ಇದನ್ನು ಈಸಿಯಾಗಿ ಕಲಿಬೋದು ಅಂತ. ಶಾಸ್ತ್ರೀಯ ಸಂಗೀತ ಅನ್ನೋದು ತಾಂತ್ರಿಕ, ಯಾಂತ್ರಿಕ, ಮಾಂತ್ರಿಕ, ಪಾರಮಾರ್ಥಿಕ, ಲೌಕಿಕ, ಧಾರ್ಮಿಕ ಎಲ್ಲದರ ನೆಲೆಗಟ್ಟು ಇದಕ್ಕಿದೆ. ಬೇರೆ ಸಂಗೀತಗಳಿಗೆ ಯಾವುದೇ ಪ್ರಕಾರಕ್ಕೂ ಇದಿಲ್ಲ. ನೀವಿವಾಗ ಥೆರಪಿ ಏನೇ ತೊಗೊಂಡ್ರು, ನಿಮ್ಮ ಸ್ಟ್ರೆಸ್ಸು, ಒಬೆಸಿಟಿ ಏನು ಬೇಕಾದ್ರೂ ಇದರಲ್ಲಿ ಇದನ್ನು ಕ್ಯೂರ್ ಮಾಡುವಂತಹ ಡಾಕ್ಟರ್ಸ್ ಇದ್ದಾರೆ. ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರಿ, ಜನಪದವನ್ನು ಯಾರಾದರೂ ಬಳಸ್ಕೊಳ್ಳಿ ಜನರಿಗೆ ಮುಟ್ಟಿಸಿ, ಆದರೆ ಅದಕ್ಕೆ ನೀವು ದಯಮಾಡಿ ಧಕ್ಕೆ ತರೋ ಥರ ಬಳಸ್ಕೋಬೇಡಿ ಅನ್ನೋದು ನಮ್ಮ ವಿನಂತಿ. ಯಾವುದೇ ಮಾಧ್ಯಮದಲ್ಲಿ ಸಿನಿಮಾದಲ್ಲಿ ತಾವು ಹೇಳಿದ್ರೆ ಯಾಕೆ ಬಳಸ್ಕೊಳ್ತಾರೆ ಅಂತ ಅಂದರೆ ಅದರಿಂದ ಲಾಭ ಮಾಡೋ ಉದ್ದೇಶದಿಂದ ಬಳಸ್ಕೊಳ್ತಾರೆ, ತುಂಬ ಚೆನ್ನಾಗಿದೆ ಅಂತ ಬಳಸ್ಕೊಳ್ತಾರೆ ಅಂತ. ಜನಮದ ಜೋಡಿ ಚಿತ್ರದ ಒಂದು ಗೀತೆ, ನಮ್ಮ ಮೂಲ ಅದು ಮಾದೇಶ್ವರನ ಕಂಸಾಳೆ ನೀಲಗಾರ ಹಾಡ್ತಕ್ಕಂಥ ಪದ ಅದು. ಕೋರಣ್ಯ ನೀಡಮ್ಮ ಕೊಡುಗಲ್ಲಯ್ಯನಿಗೆ, ನಿಮಿಷ ಮೇಡಮ್. ಈಗ ಪ್ರೆಸೆಂಟ್ ಕಂಡೀಷನ್ಗೆ ಹೋಲಿಸ್ಕೊಂಡ್ರೆ ಇದೆಲ್ಲ ಹೇಳಿದ್ರು ಅವರು, ಈ ಥರ ಕಾಪಿ ಮಾಡ್ತಾರೆ, ಕದ್ಕೊಂಡು ಹೋಗ್ತಾರೆ, ಎಲ್ಲ ಸರಿ ಓಕೆ, ಎಲ್ಲ ಒಪ್ಕೊಳ್ಳೋಣ, ನಿಮ್ಮ ಇದಕ್ಕೆ ಬರೋಣ, ನಾವು ಬರೋಣ, ನಿಮ್ಮನ್ನು ನಮ್ಮ ಇದಕ್ಕೆ ತರೋದಕ್ಕೆ ನಿಮ್ಮ ಮುಳ್ಳಿನ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಹಾಗೆ ಮಾಡೋಣ. ಈಗ ಇಷ್ಟಾದ್ರೂ ಜನಪದ ಗೀತೆ ನಮ್ಮ ಶಾಸ್ತ್ರೀಯ ಸಂಗೀತಕ್ಕಿಂತ ಪಾಪ್ಯುಲರ್ ಆಗಿಲ್ಲ, ಯಾಕೆ? ಒಂದು ನಿಮಿಷ, ಐ ಹ್ಯಾವ್ ಟು ಟೇಕ್ ಎ ಶಾರ್ಟ್ ಬ್ರೇಕ್ ವಿತ್ ಅನ್ ಎಕ್ಸಲೆಂಟ್ ಕ್ವೆಶನ್. ಎಲ್ಲರೂ ಆಲೋಚನೆ ಮಾಡಿ ಇಟ್ಕೊಳ್ಳಿ, ಬಾಮ್ ಈ ಕಡೆ ಬಂದು ಬಿದ್ದಿದೆ, ತಿರುಗಿ ಹಾಕ್ಬೇಕು. ಜನಪದ ಗೀತೆ ಯಾತಕ್ಕೆ ಅಷ್ಟು ಪಾಪ್ಯುಲರ್ ಆಗಿಲ್ಲ ಅನ್ನೋದನ್ನ ಇಲ್ಲ ವೈಟ್ ಅ ಮಿನಿಟ್, ದಟ್ಸ್ ಯುವರ್ ಒಪಿನಿಯನ್, ವಿಲ್ ಟೇಕ್ ಎ ಶಾರ್ಟ್ ಬ್ರೇಕ್, ಸ್ಟೇ ಟ್ಯೂನ್. ವಾಪಸ್ ಕೊಡಿ ವೀರ ಭದ್ರ. ಬಡವಾರು ಸಾತ್ತಾರೆ ಸುಡಲಿಕ್ಕೆ ಸೌದಿಲ್ಲ, ಒಡಲ ಬೆಂಕೀಲಿ ಹೆಣಬೆಂದು. ಸ್ವಾಗತ. ಅವಳೊಂದು ಪ್ರಶ್ನೆ ಕೇಳಿದ್ಲು ಸರ್, ಜನಪದ ಶಾಸ್ತ್ರೀಯ ಸಂಗೀತಕ್ಕಿಂತ ಫೇಮಸ್ ಆಗಿಲ್ಲ ಯಾತಕ್ಕೆ? ಜನಪದ ಕಮರ್ಷಿಯಲ್ ಆಗಿಲ್ಲ, ಕಮರ್ಷಿಯಲ್ ಆಗಿಲ್ಲ, ಅದು ಆತ್ಮತೃಪ್ತಿಗೋಸ್ಕರ ಕಮರ್ಷಿಯಲ್ ಆಗಿಲ್ಲ, ಅದು ಆತ್ಮತೃಪ್ತಿಗೋಸ್ಕರ ಮಾಡ್ಕೊಳ್ಳುವಂಥದ್ದು, ಅದು ಆ ಸಂಸ್ಕೃತಿ ಏನಿದೆ ತನ್ನ ತೃಪ್ತಿಗೋಸ್ಕರ ಮಾಡ್ಕೊಳ್ಳುವಂಥ ಕಲೆ, ಹಾಗಾಗಿ ಅದನ್ನು ಕಮರ್ಷಿಯಲ್ ಮಾಡಲಿಕ್ಕೆ ಎಷ್ಟೋ ಜನ ಬೆಳಕಕ್ಕೆ ಬಂದಿಲ್ಲ. ಏನು ಸರ್ ಹೇಳಕ್ ಬಂದ? ನಾನು ಈ ತಂಬುರಿ ಹಿಡ್ಕೊಂಡು ನನಗೆ ಶ್ರುತಿ ಹೆಸರು ಗೊತ್ತಿಲ್ಲ, ತಂತಿ ಹೆಸರು ಗೊತ್ತಿಲ್ಲ, ರಾಗದ ಹೆಸರು ಗೊತ್ತಿಲ್ಲ, ಇದು ನುಡಿಸ್ಕೊಂಡೆ. ನಾನು 31 ವರ್ಷ ಸರ್ವಿಸ್ ಮಾಡಿದ್ದೀನಿ ಆಕಾಶವಾಣಿಯಲ್ಲಿ, ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಆಡಿದ್ದೀನಿ, ಹೊರಗಡೆ ರಾಜ್ಯಗಳಲ್ಲೂ ಹೋಗಿ ಆಡಿದ್ದೀನಿ, ಅರಮನೆಯಲ್ಲಿ ನಾನು 14 ವರ್ಷ ಉಡುಗನಲ್ಲಿ ಆಡಿದ್ದೀನಿ. ನನ್ನನ್ನು ದಸರಾ ವಿಶೇಷ ಅಧಿಕಾರಿಗಳು ಬಂದು ಕರ್ಕೊಂಡು ಹೋದ್ರು ನನ್ನ ಚಾಮುಂಡೇಶ್ವರಿ ಹಾಡನ್ನು ಕೇಳಿ ರೇಡಿಯೋವಲ್ಲಿ. ಅಂದಮೇಲೆ ಜನಪದಕ್ಕೆ ಯಾಕೆ ಬೆಲೆ ಇಲ್ಲ ಅಂತ ಹೇಳ್ತೀರಾ? ನೀನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡು. ಈಗ ಯಾಕೆ ಕಲಿತಾ ಇದ್ದೀವಿ, ಪ್ರೆಸೆಂಟ್ ಕಂಡೀಷನಲ್ಲಿ ಯಾಕೆ ಜನಪದ ಕಾಂಪಿಟೇಷನ್ ಇದೆ? ಕಾಂಪಿಟೇಷನ್ ಇದೆ, ಬೇರೆ ವಿಧಿ ಇಲ್ಲ, ಕಲಿಬೇಕು, ಕಲಿತಾ ಇದ್ದೀವಿ. ಶಾಸ್ತ್ರೀಯ ಸಂಗೀತ ಹಾಗಲ್ಲ, ಅದು ಕಲಿತ್ರೆ ಬೇರೆ ಎಲ್ಲದಕ್ಕೂ ನಾವು ಅದಕ್ಕೆ ಅಳವಡಿಸ್ಕೊಳ್ಬೋದು, ರಾಗಗಳನ್ನಾಗಿರಲಿ ತಾಳಗಳನ್ನಾಗಿರಲಿ ಎಲ್ಲದನ್ನು ನಾವು ನಮ್ಮ ಸ್ವಂತವಾಗಿ ಅಳವಡಿಸ್ಕೊಳ್ಬಹುದು. ಜನಪದ ಗೀತೆ, ಅಯ್ಯೋ ಈ ಜನಪದ ಗೀತೆ, ಅಯ್ಯೋ ಕಾಂಪಿಟೇಷನ್ ಇದೆಯಲ್ಲಪ್ಪ, ಹಾಡಬೇಕಲ್ಲಪ್ಪ, ನಮಗೆ ಪ್ರೈಸ್ ಬರಬೇಕಲ್ಲಪ್ಪ ಅನ್ನೋ ರೀತಿಯಿಂದ ಮಾತ್ರ ನಾವು ಜನಪದ ಗೀತೆನ ಕಲಿತೀವಿ ಹೊರತು ಬೇರೆ ಇನ್ಯಾವ ಇಂಟೆನ್ಷನ್ತಿಂದ ಜನಪದ ಗೀತೆ ಕಲಿಯೋ ಖಂಡಿತ ಸಾಧ್ಯವಿಲ್ಲ, ಖಂಡಿತ ಇಲ್ಲ. ಹಿಂದ್ಗಡೆ ಕೊಡಿ. 9 ರಸ ಇದೆ, ಈ 9 ರಸದಲ್ಲಿ ಒಂದೊಂದಕ್ಕೆ ಒಬ್ಬೊಬ್ಬರು ಒಂದೊಂದು ಹಾಡು ಹೇಳಿ ನೋಡೋಣ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿ ಉರಿದು, ದುಷ್ಟ ಸಂಹಾರಕ್ಕೆ ಸತ್ಯ ಝೈಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು. ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆ
ನಡೆಸುವೆ ಅಶ್ವಮೇಧ. ನಾಗರಾಜ್ ಇಲ್ಲಿ ಕೊಡಿ ಮೈಕ್ನ. ಹಾಸ್ಯಕ್ಕೆ ರಾಗ ಏನಾದ್ರೂ ಇದೆಯಾ, ಅದೇ ಹಾಡ್ತೀರಾ? ಕಳ್ಳವೇಷ ಧರಿಸಿ ಬಂದ, ಕಳ್ಳವೇಷ ಧರಿಸಿ ಆ ಹಾಸ್ಯ. ನವಲೆ ನವಲೆ ನೀರೋ ರತ್ನಾಜಿ, ನವಲೆ ಗರಿಯ ನೀರೋ, ನವಲೆ ನವಲೆ ನೀರೋ ರತ್ನಾಜಿ, ನವಲೆ ಗರಿಯ ನೀರೋ. ಕಲ್ಲು ಕೊಡವನ ಮಾಡಿ ಮಳ್ಳು ಸಿಂಬೆಯ ಮಾಡಿ ಅಳ್ಳದ ನೀರ ತರುತ್ತಿದ್ದಾಳು ಹುಡುಗಿ, ನವಲೆ ನವಲೆ ನೀರೋ ರತ್ನಾಜಿ, ನವಲೆ ಗರಿಯ ನೀರೋ. ಕೋಪ ಕೊಡಿ ವೀರ ಭದ್ರ. 300 ಕೈಗಳು, 400 ತಲೆಗಳು, 500 ಕೈಗಳನ್ನು ಸೇರಿಸಿ ಈಗ ನಡೆಸುತ್ತೇನೆ ನೋಡು ವೀರ ಭದ್ರ. ಇಲ್ಲಿ ರಾಗಗಳು ಅಂತ ಸ್ಪೆಷಾಲಿಟಿ ಏನಿಲ್ಲ, ಮನಸ್ಸಿನ ಭಾವನೆಗಳು ಹೇಳೋಕ್ಕೆ ಈಸಿ, ಟೆನ್ಷನೇ ಇಲ್ಲ, ಸ್ಟ್ರೆಸ್ ಇಲ್ಲ. ಇಲ್ಲಿ ಒಂದೊಂದು ರಾಗ ಹುಡುಕಿ ಒಂದೊಂದಾಗಿ ಹಾಡಿ ಬರಬೇಕಾಗುತ್ತೆ. ವಿರಾಮ ನಂತರ ಮಾತಾಡ್ಬೇಕು, ಯಾಕೆಂದ್ರೆ ಇತ್ತೀಚೆಗೆ ಎಲ್ಲರೂ ಅವ್ರು ಹೇಳ್ತಾರ, ಡಾಕ್ಟರ್ಸ್ ಈಗ ಬಿ ಪಿ ಬಂದರೆ ಅದು ಬಂದರೆ ಎಲ್ಲ ಬಂದರೆ ಸ್ವಲ್ಪ ಮ್ಯೂಸಿಕ್ ಕೇಳಿ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಡಾಕ್ಟ್ರ್ ಹೇಳೋದೇನಂತ ಗೊತ್ತಾ, ವೈ ಡೋಂಟ್ ಯು ಗೋ ಟು ಡಿಸ್ಕೋ ಅಂದರು. ಯಾತಕ್ಕೆ ಸರ್ ಅಂದೆ, ನೀವು ಸ್ವಲ್ಪ ಡಲ್ ಇದ್ದೀರಾ, ಡಿಸ್ಕೋಕ್ ಹೋಗ್ಬಿಟ್ಟು ಬನ್ನಿ, ಯು ವಿಲ್ ಬಿ ವೆರಿ ಹ್ಯಾಪಿ ಅಂತ. ಈಸ್ ಇಟ್ ಪಾಸಿಬಲ್? ಇಲ್ಲ, ನಮ್ಮಲ್ಲಿ ಸ್ವಲ್ಪ ವೇಗ ಗತಿಯಲ್ಲಿರುವಂಥ ಕೆಲವು ಕಾಂಪೋಸಿಷನ್ಗಳಿದೆ, ಅದರಲ್ಲಿ ತಿಲ್ಲಾನಗಳು ತುಂಬ ಮುಖ್ಯ. ಈ ತಿಲ್ಲಾನಗಳಲ್ಲಿ ಈ ತರ ಕಾಂಪೋಸಿಷನ್ಗಳಿದೆ. ಇದನ್ನ ಕೇಳಿದ್ರೆ ಡಿಸ್ಕೋನಲ್ಲಿ ಏನ್ ಕೇಳ್ತಿರೋ ಅದಕ್ಕಿಂತ ಹೆಚ್ಚು ಆನಂದ ಆಗುತ್ತೆ. ಓ, ಅದಕ್ಕೆ ಅಂತೀರಾ? ಇನ್ಮೇಲೆ ನಾನು ತಿಲ್ಲಾನ ಮಾತ್ರ ಕೇಳ್ತೀನಿ, ವಿರಾಮ ನಂತರ ಸ್ಟೇ ಟ್ಯೂನ್ಡ್. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಲೈನ್ ವಾಚ್ಗೆ ಸ್ವಾಗತ. ನಮ್ಮ ಗೆಸ್ಟ್ ಬಂದಿದ್ದಾರೆ, ಯಾರು ಅಂತ ನಾನು ಇಂಟ್ರೊಡ್ಯೂಸ್ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ಗೆಸ್ಟ್ ಅಂದರೆ ಅವ್ರ ಗೆಸ್ಟ್ ಅಲ್ಲ, ದೇ ಆರ್ ಇಂಪಾರ್ಟೆಂಟ್, ದೇ ಆರ್ ಹೈಲಿ ಕ್ವಾಲಿಫೈಡ್ ಪರ್ಸನ್ಸ್. ಜನಾರ್ದನ್ ಅವರೇ, ನಿಮ್ಮ ಬಗ್ಗೆ ನೀವೇ ಹೇಳ್ಕೋಬೇಕಾಗುತ್ತೆ. ಎಷ್ಟು ಹಾಡುಗಳು ಹಾಡಿದ್ದೀರಾ ನೀವು? ಅದು ಲೆಕ್ಕ ಗೊತ್ತಿಲ್ಲ, ಸುಮಾರು 40 ವರ್ಷದಿಂದ ಹಾಡ್ತಾ ಬರ್ತಿದ್ದೇನೆ. ಯಾತಕ್ಕೆ ಸರ್ ಇಂಟ್ರೆಸ್ಟ್ ಬಂತು ನಿಮಗೆ? ಅದಕ್ಕೊಂದು ಫಿಲಾಸಫಿ ಇದೆ ಅಂತ, ಅದಕ್ಕೊಂದು ತತ್ವ ಇದೆ, ಅದಕ್ಕೊಂದು ನೀತಿ ಇದೆ, ಅದಕ್ಕೊಂದು ಬದುಕಿದೆ. ಈ ನೆಲ ಮತ್ತು ಜಲ ಮತ್ತು ಬದುಕಿಗೆ ಸಂಬಂಧಪಟ್ಟಿದ್ದು ಜನಪದ ಅನ್ನೋ ಮೂಲ ತತ್ವ ಅರ್ಥ ಆಗಿದ್ದರಿಂದ ಅದರಲ್ಲಿ ಹೆಚ್ಚೆಚ್ಚು ಈಜಲಿಕ್ಕೆ ಪ್ರಯತ್ನ ಮಾಡಿ. ಯಾವ ವಯಸ್ಸಲ್ಲಿ ನಿಮ್ಗೆ ಇದು ಅರ್ಥ ಆಯ್ತು ಸರ್? ಸುಮಾರು ಒಂದು 12ನೇ ವಯಸ್ಸು, ಯಾಕಂದ್ರೆ ನಾವೆಲ್ಲ ಅದೇ ಟ್ರೆಡಿಷನಲ್ಲಿ ಬಂದವರು. ಶಶಿಧರ್ ಕೋಟೆ, ಸಾರಿ ನಿಮ್ಮ ಬಗ್ಗೆನೇ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾತಕ್ಕೆ ನೀವು ಜನಪದ ಕಲೀಲಿಲ್ಲ? ಮೇಡಮ್, ನಾನು ಒಬ್ಬ ನಾದೋಪಾಸಕ ಅಂತ ಹೇಳ್ಬೋದು. ನಾನು ಲೆಕ್ಚರರ್ ಆಗಿದ್ದವನು, ಅದನ್ನು ರಿಸೈನ್ ಮಾಡಿ ಮ್ಯೂಸಿಕನ್ನೇ ಸಂಪೂರ್ಣವಾಗಿ ವೃತ್ತಿಯಾಗಿ ತೆಗೆದುಕೊಂಡು ಇಲ್ಲಿ. ಅಂದರೆ ನನಗೆ ಟೀಚಿಂಗ್ ಭಾಳ ಇಷ್ಟ ಇತ್ತು, ಎಮ್ ಇ ಇಂಗ್ಲೀಷ್ ಮಾಡಿ ಟೀಚರ್ ಆಗಿದ್ದೆ, ಲೆಕ್ಚರರ್ ಆಗಿದ್ದೆ. ಸಂಗೀತ ಅಂದರೆ ಅದು ಹೃದಯದ ಭಾಷೆ ಅಂತ ನನಗೆ ಅನಿಸುತ್ತೆ. ಒಂದು ಒಂದು ಮಾತಿದೆ ಮೇಡಮ್, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಜೇಸುದಾಸ್ ಅವರ ಹಾಡು ಹಾಡು ಹಾಡು, ಅದು ಹೃದಯದ ಭಾಷೆ ಆದಾಗ ಯಾವ ಪ್ರಕಾರಗಳಲ್ಲಿ ಕೂಡ ಅದನ್ನು ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ. ನನಗೆ ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತ ನಗುಭೂಮಿ ಎಷ್ಟು ಇಷ್ಟನೋ ಅಷ್ಟೇ, ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ, ಇದು ಇಷ್ಟ. ಇದೇ ರಾಗದಲ್ಲಿ ಅರಳಿದೆ ಅರಳಿದೆ, ಇದೇ ಇದೇ ಮುದುಡಿದ ತಾವರೆ ಅರಳಿದಾಗ ಹಾಡಿದಂಥ ಹಾಡು. ಪಾನಿ ಸಾಗರಿಸ, ಅದು ಸ್ವರಗಳಲ್ಲಿ ಇರುವಂಥದ್ದು. ಮತ್ತು ಶಾಸ್ತ್ರೀಯ ಸಂಗೀತ ಕಲಿತವರೆಲ್ಲರೂ ಕೂಡ ಉಳಿದ ಪ್ರಕಾರಗಳನ್ನು ಹಾಡಬೇಕಾಗಿ ಮಾಡೋದು ಕಷ್ಟ. ನನಗೆ ಅದು ಕಾಣುತ್ತೆ, ಜೇಸುದಾಸ್ ಈಸ್ ದ ರೈಟ್ ಮಾಡೆಲ್. ನಮ್ಮ ಗಾನ ಗಂಧರ್ವ ಜೇಸುದಾಸ್ ಅವರು ಅವರು ಒಂದಲ್ಲಿ ವಾತಾಪಿ ಗಣಪತಿ ತಣ್ಣಿ ತಟ್ಟಿ ತೋಡಿ ಬಂದಿ ಕಣ್ಣ ಕುಟ್ಟಿನ, ಅದು ಹೀರೋ 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 ಏನು ಬೇಕಾದ್ರೆ ಹಾಡುವಂಥ
ಅದ್ಭುತವಾದ ಗಾಯಕರಿದ್ದಾರೆ, ಎಲ್ಲ ಪ್ರಕಾರಗಳನ್ನು ಪ್ರೀತಿಯಿಂದ ಸ್ವೀಕರಿಸುವಂಥ ಕಲಾಭಿಮಾನಿಗಳಿದ್ದಾರೆ. ಹಾಗಾಗಿ ನಾನು ಎಲ್ಲರ ಹತ್ರ ವಿಶೇಷವಾಗಿ ಕೇಳಿಕೊಳ್ಳೋದು, ನಾವೆಲ್ಲ ಒಂದೇ, ನಾವೆಲ್ಲ ಬಂಧುಗಳು, ನಾವೆಲ್ಲ ಭಾರತೀಯ ಸಂಸ್ಕೃತಿಯ ರಾಯಭಾರಿಗಳಾಗಬೇಕು. ಈಗಿನ ಸಿನಿಮಾ ಕ್ಷೇತ್ರದಲ್ಲಿ ನಮ್ಮ ಪರಂಪರೆಯನ್ನು ಮರಿತಾ ಇದ್ದೀವಿ, ನಮ್ಮ ನಿಜವಾದ ಶಾಸ್ತ್ರೀಯ ಸಂಗೀತವನ್ನು, ಜನಪದವನ್ನು ಮರಿತಾ ಇದ್ದೀವಿ. ನಮಗೆ ಎಲ್ಲ ಲೆಟ್ ಅಸ್ ಆಕ್ಸೆಪ್ಟ್ ಎವ್ರಿಥಿಂಗ್ ಫ್ರಮ್ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್. ಎಲ್ಲ ರೀತಿಯ ಸಂಗೀತವನ್ನು ಇಷ್ಟಪಡಬೇಕು, ಸಂಗೀತದಲ್ಲಿ ಯಾವತ್ತೂ ಬಯಸ್ಡ್ ಆಗಿರಬಾರ್ದು. ಆದರೆ ಇವತ್ತು ಏನಾಗ್ತಾ ಇದೆ, ಒಂದು ಎಲ್ಲಿ ನೋಡಿದರೂ ಪಾಶ್ಚಾತ್ಯ ಒಂದು ಸಂಗೀತಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಬರ್ತಾ ಇದೆ. ನಮ್ಮ ಸಂಗೀತದಲ್ಲಿ ಇಲ್ಲದ ಯಾವುದಿದೆ? ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮಠದಲ್ಲಿ ಇಲ್ವಾ? ಕುಣಿಯೋದಿಲ್ವಾ? ಕುಣಿಯೋದಿಲ್ವಾ? ಇಂಥ ಗೀತೆಗಳು ಬರಬಾರ್ದಾ? ಕುಣಿಯೋದಿಲ್ವಾ? ಪಾಶ್ಚಾತ್ಯ ಡಿಶ್ 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 ಮಾಡಿದ್ರೆ ಜೀವನ. ಆದರೆ ಪ್ರಾಬ್ಲಮ್ ಸರ್, ಇದನ್ನು ಡಿಸ್ಕೋದಲ್ಲಿ ಹಾಕಲ್ಲ. ಇದು ಪ್ರಾಮಾಣಿಕವಾಗಿ ಹೇಳ್ತೀನಿ, ದೊಡ್ಡ ದೊಡ್ಡ ವಿದ್ವಾಂಸರು ಈ ರೀತಿಯಲ್ಲಿ ಬಲಿ ಬೀಳುವಂಥದ್ದು ನನಗೆ ಭಾಳ ಆಘಾತಕಾರಿ ಅಂತ ವಿಷಯ ಅಂತ ಕಾಣುತ್ತೆ. ಹಾಗೆ ಜನಪದ ಎಷ್ಟು ಚೆನ್ನಾಗಿ ಹೇಳಿ, ಎಷ್ಟೆಷ್ಟು ಒಳ್ಳೊಳ್ಳೆ ಜನಪದ ಗೀತೆಗಳನ್ನ ಚಲನಚಿತ್ರಗಳಲ್ಲಿ ಕುಲಗಡಿಸಿಬಿಟ್ಟಿದ್ದಾರೆ. ಇದು ಓಪನ್ ಆಗಿ ಹೇಳ್ತೀನಿ ನಾನು, ಯಾವುದೇ ರೀತಿಯ ಮುಲಾಜಿಲ್ಲದೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಇದು ಸಾರಿನೇ ಸಾರೇ ಮಾರೇ ಸಲ. ಇದನ್ನೇ ಹೇಗೆ ಹೇಳಿ ಸರ್, ಈಗ ಹೇಗೆ ಮಾಡಿದ್ದಾರೆ ಭಾಗ್ಯದ, ಅದನ್ನು ಮಿಸ್ಟೇಕ್ ಅಂತ ಹೇಳಲ್ಲ, ಮೂಲ ಬೇಕಲ್ಲ ಒಂದು. ಸರ್, ಯು ಕಾಂಟ್ ಬ್ಲೇಮ್, ನಾನು ಹೇಳೋ ತಪ್ಪು ತಿಳ್ಕೊಬೇಡಿ. ಈಗ ಮಕ್ಕಳೆಲ್ಲ ಸ್ವಲ್ಪ ಬರೀ ಮನೆ ಊಟ ಬಿಟ್ಬಿಟ್ಟು ಹೊರಗಡೆ ಬಂದು ಊಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನಾದರೂ ಆ ತಾಯಿ ತಂದೆಯೂ ಫೋನ್ ಮಾಡಿಬಿಟ್ಟು ಆಫೀಸಲ್ಲಿದ್ದೀನಿ ಅರ್ಜೆಂಟು ಬರೋಕ್ಕಾಗೋದಿಲ್ಲ, ಪಿಜ್ಜಾಗೆ ಫೋನ್ ಮಾಡಿ ಅವ್ನು ತಂದುಬಿಡ್ತಾನೆ ಮನೆಗೆ ಊಟ ಅಂತ ಆಗಿದೆ. ಇಲ್ಲಾಂದರೆ ಒಂದು ವಾರಕ್ಕೆ ಅಡುಗೆ ಮಾಡಿ ಇಟ್ಬಿಟ್ಟು ತಿನ್ನೋ ತನಕ ಬಂದಿದ್ದಾರೆ. ಒಟ್ಟಿನಲ್ಲಿ ತಿಂದರೆ ಸಾಕು ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ, ಹೊರತು ಇದನ್ನೇ ತಿನ್ನಬೇಕು ಹೀಗೆ ಬಾಳಬೇಕು ಅನ್ನೋದು ಹೋಗ್ಬಿಟ್ಟಿದೆ. ಸೊ ಯು ಕಾಂಟ್ ಬ್ಲೇಮ್, ಮ್ಯೂಸಿಕ್ ಆ ಲೆವೆಲ್ಗೆ ಬಂದಿದೆ. ಮೇಡಮ್, ನಾನು ಇಷ್ಟೇ ಹೇಳೋದು, ಒಂದು ನಿಮಗಿಂತ ಹೆಚ್ಚು ವಿಮರ್ಶೆ ಮಾಡೋಕ್ಕೆ ಅಷ್ಟು ಒಳ್ಳೆ ವಿಮರ್ಶೆ ನೀವೇ ಮಾಡ್ತೀರಿ. ನಾನು ಹೇಳೋದು, ಆಲ್ವೇಸ್ ಚೇಂಜ್ ಶುಡ್ ಬಿ ಫಾರ್ ದ ಬೆಟರ್. ಯಾವತ್ತು ಬದಲಾವಣೆ ಒಳ್ಳೆಯದಕ್ಕೆ ಬದಲಾಗಬೇಕು. ನಾವು ಮೂಲ ದೊಡ್ಡವರು ಕೊಟ್ಟಿದ್ದಾರೆ. ಒಬ್ಬ ಬಾಲಮುರಳಿನ ಅರ್ಥ ಮಾಡ್ಕೊಳ್ಳೋಣ, ಒಬ್ಬ ಭೀಮಸೇನ್ ಜೋಶಿನ ಅರ್ಥ ಮಾಡ್ಕೊಳ್ಳೋಣ, ಒಬ್ಬ ಬಾಳಪ್ಪ ಹೊಕ್ಕೇರನ್ನು ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ನಾವು ಯಾವುದೋ ರೀತಿಯ ಮನೋರಂಜನೆಗೋಸ್ಕರ, ಇದರಲ್ಲಿ ಮನೋರಂಜನೆ ಇಲ್ವ ಮೇಡಮ್? ಒಂದೇ ನಿಮಿಷ ಸರ್, ಈಗ ಆಯಿತು. ಈಗ ಈ ಬದಲಾವಣೆ ಬಂದಿರೋದು ಹೆಲ್ತಿಯಾಗಿಲ್ವ, ಆರೋಗ್ಯವಾಗಿಲ್ವ? ಅಲ್ಲ, ಮೊದಲನೇದಾಗಿ ಮೇಡಮ್, ಲಕ್ಷ್ಮಿ ಮೇಡಮ್, ಸುವರ್ಣವಾಹಿನಿಗೆ ಮತ್ತು ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕಂದರೆ ಈ ಥರದ್ದೊಂದು ವಾದವನ್ನು, ಒಂದು ಅವಲೋಕನವನ್ನು, ಆಲೋಚನೆಯನ್ನು ಮಾಡ್ತಾ ಇರೋದಿದೆಯಲ್ಲ, ಭಾಳ ಪ್ರಮುಖವಾದಂಥ ಸಂಗತಿ. ಯಾಕೆ ನನಗೆ, ನಾನು ಗೆಳೆಯರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಂದು ಶಾಸ್ತ್ರೀಯ ಸಂಗೀತ ಇಟ್ಟಿದ್ದೀನಿ, ಇಲ್ಲೊಂದು ಜನಪದ ಸಂಗೀತ ಇಟ್ಟಿದ್ದೀನಿ. ಇದೊಂದು ನೂರಾರು ವರ್ಷದ ಒಂದು ಪರಂಪರೆಗೆ ಒಂದು ವಿನ್ಯಾಸವನ್ನು ನೀಡಿದ್ದು, ಬಟ್ ಇದಕ್ಕೆ ಸಾವಿರಾರು ವರ್ಷದ ಒಂದು ಬದುಕಿನ ಚರಿತ್ರೆ ಇರತಕ್ಕಂಥದ್ದು. ಆದರೆ ಇಡೀ ಲೋಕವೇ ಒಪ್ಪ ಪ್ರಕಾರ ಎಲ್ಲ ಸಂಗೀತಕ್ಕೂ ಮೂಲ ತಾಯಿ ಬೇರು ಜನಪದ ಅಂತ. ಅದು ಜ್ಞಾನ, ಅದು ಯಾಕಂದರೆ ಅಲ್ಲಿಂದನೇ ಎತ್ತಿ ನಾವು ಒಂದು ಶೈಲಿಯನ್ನು, ಒಂದು ವಿನ್ಯಾಸನ, ಒಂದು ಶಾಸ್ತ್ರೀಯ ಗುಣವನ್ನು ನಾವು ಒಂದು ಕೊಟ್ಟು ಅದನ್ನು ಕಲಿಕೆಯ ಕ್ರಮಕ್ಕೆ ಇಟ್ಟಿದ್ದೇವೆ. ಆದರೆ ಇಲ್ಲಿ ಯಾರು ಗೆಳೆಯರು ಭಾಳ ಚೆನ್ನಾಗಿ ಹೇಳ್ತಿದ್ರು, ಕಲಿಯೋಕ್ಕೆ ನಮ್ಮ ಟೈಮ್ ಎಲ್ಲಿದೆ, ಹೊಟ್ಟೆ ಒರೆಯೋಕ್ಕೆ ಕಷ್ಟ ಅಲ್ಲ. ಅದು ಭಾಳ ಪ್ರಾಪಂಚಿಕವಾದಂಥ ಸತ್ಯವಾದಂಥ ಮಾತು. ಯಾಕಂದರೆ ಇವೆಲ್ಲ ಕೂಡ ಗೀತೆಗಳನ್ನು ನೀವು ಅವಲೋಕನ ಮಾಡಿ, ನನಗೆ ಭಾಳ ನನಗೆ ಆಸಕ್ತಿ ಬಂದದ್ದು. ಸ್ವಲ್ಪ ಇಲ್ಲಿ ಇದಿಲ್ಲ ಅಂತಿದ್ರು ನಮ್ಮ ಗೆಳೆಯರು, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ. ಅಲ್ಲಿ ಥೆರಪಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಮನುಷ್ಯನಿಗೆ ಇದಕ್ಕಿನ್ನ ಥೆರಪಿ ಇನ್ನೊಂದು ಇಲ್ವೇ ಇಲ್ಲ. ಯಾಕಂದರೆ ತನಗೆ ಅನ್ನ ಕೊಡ್ತಕ್ಕಂಥ ಭೂಮಿಗೆ ಗೌರವವನ್ನು ಸೂಸೋದಿದೆಯಲ್ಲ ಮಾನಸಿಕವಾಗಿ, ಇಟ್ ಈಸ್ ಎ ಸೈಂಟಿಫಿಕಲಿ ಥೆರಪಿ ಅದು. ಆಮೇಲೆ ಚೆಕ್ ಅಂತ ಬಂದ್ಬಿಡ್ತಾರೆ ಅವ್ರು ನೋಡಿ, ಬಡವಾರು ಸಾತ್ತಾರೆ ಸುಡಲಿಕ್ಕೆ ಸೌದಿಲ್ಲ, ಒಡಲ ಬೆಂಕೀಲಿ ಹೆಣಬೆಂದು, ಒಡಲ ಬೆಂಕೀಲಿ ಹೆಣಬೆಂದು, ದೇವರೇ ಬಡವರಿಗೆ ಸಾವ ಕೊಡಬ್ಯಾಡ. ಒಬ್ಬ ಪ್ರಪಂಚದ ಅತ್ಯಂತ ದೊಡ್ಡ ಜ್ಞಾನಿ ಮತ್ತು ಮನುಷ್ಯ ಮಾತಾಡ್ತಕ್ಕಂಥ ಮಾತನ್ನು ಜನಪದ ಮುನ್ನುಡಿಯಾಗಿ ಮಾತಾಡುತ್ತೆ. ಇದು ಇರತಕ್ಕಂಥ ಭಾಳ ದೊಡ್ಡ ಫಿಲಾಸಫಿ ಜನಪದದಲ್ಲಿ ಮೇಡಮ್. ಹೀಗಾಗಿ ಅವರೆಲ್ಲರೂ ಕೂಡ, ಯಾಕಂದರೆ ನನಗೆ ಭಾಳ ಇಷ್ಟವಾದಂಥದ್ದು, ಯಾಕಂದರೆ ಅತ್ಯಂತ ಪ್ರತಿಭಾವಂತರಲ್ಲಿದ್ದೀರಿ. ಇದು ಭಾಳ ಡೈರೆಕ್ಟೋಲಿ ಆದಂಥ ಒಂದು ಪ್ಯಾಟ್ರನ್ನು.
ಇದು ಅತ್ಯಂತ ಡೆಮಾಕ್ರೆಟಿಕ್ ಆದಂತ ಒಂದು ಪ್ಯಾಟರ್ನ್. ಇಲ್ಲೇ ಇರೋ ವ್ಯತ್ಯಾಸ ಇದು. ಯಾಕಂದ್ರೆ ಇವ್ರೇನಾದ್ರೂ ಒಂದು ಸ್ವಲ್ಪ ತಪ್ಪಿ ನೋಡ್ಲಿ ಅಪರಾಧಿಗಳು ಆಗ್ಬಿಡ್ತಾರ ಅಜ್ಜೋ, ಬಟ್ ಆದ್ರೆ ಇಲ್ಲಿ ತಪ್ಪನ್ನ ಕ್ಷಮಿಸಿ ಸರ್ವ್ ಮಾಡ್ತಕ್ಕಂತ ಒಂದು ದೊಡ್ಡ ಗುಣ ಇದೆಯಲ್ಲ ಅದಕ್ಕೆ ವಿಸ್ತಾರ ಜಾಸ್ತಿ. ಕಡಲು ಬಹಳ ದೊಡ್ಡ ಕಡಲು ಇದು. ಜನ್ಯ ಅವರು ನನಗೆ ಕಾಣೋದು ವಿಶೇಷವಾದ ವ್ಯತ್ಯಾಸ ಇರುವಂತದ್ದು ಎಲ್ಲಿ ಅಂದ್ರೆ, ಶಾಸ್ತ್ರೀಯ ಸಂಗೀತದಲ್ಲಿ ಸಂಗೀತ ವಿಜೃಂಭಿಸುತ್ತೆ, ಸಾಹಿತ್ಯ ಪೂರಕವಾಗಿರುತ್ತೆ. ಸಾಹಿತ್ಯನೂ ಬೇಕು, ಜನಪದದಲ್ಲಿ ರಾಗ ಪೂರಕವಾಗಿರುತ್ತೆ, ಸಾಹಿತ್ಯ ವಿಜೃಂಭಿಸುತ್ತೆ. ಹಾಗಾಗಿ ಸತ್ಯ ಇದು ಮುಗಿಯೋದೇ ಇಲ್ಲ. ಯಾವುದು ನಾನ್ ಮೊಟ್ಟೆಯಿಂದ ಕೋಳಿ ಬಂತ, ಕೋಳಿಯಿಂದ ಮೊಟ್ಟೆ ಬಂತ ಅನ್ನೋ ತರ ಕೊನೆಗೆ ಬರ್ತೀವಿ. ಒಟ್ಟಿನಲ್ಲಿ ಒಂದೇ ಒಂದು ಕೇಳ್ಕೋಬೇಕು ಅಂತ ನಾನು ಹೇಳ್ತೀನಿ. ಮಕ್ಕಳು ಈಗಿನ ಕಾಲದಲ್ಲಿ ಏನಾದರೂ ಮ್ಯೂಸಿಕ್ ಕಲಿತೀನಿ ಅಂದರೆ ನಿನಗೆ ಸರ್ಟಿಫಿಕೇಟ್ ಬರುತ್ತೆ ಅದಕ್ಕೋಸ್ಕರ ಇದು ಕಲಿ, ಸರ್ಟಿಫಿಕೇಟ್ ಬರುತ್ತೆ ಅದಕ್ಕೋಸ್ಕರ ಇದು ಕಲಿ, ಕಾಲೇಜ್ಗೆ ಹೋಗಬೇಕು, ದಯವಿಟ್ಟು ಕಳಿಸ್ಬೇಡಿ. ಖಂಡಿತ ಒಂದು ಮಾತ್ರ ಮಕ್ಕಳಿಗೆ ಹೇಳ್ಕೊಡಿ, ಒಂದೇ ಸತಿ ಬಾಳ್ತೀರಾ, ಅವ್ರು ಏನಾದರೂ ಕರ್ನಾಟಕ ಮ್ಯೂಸಿಕ್ ಕಲಿತೀನಿ ಇಲ್ಲ ಜನಪದನೇ ಕಲಿತೀನಿ ಅಂದರೆ ಇದ್ರಲ್ಲಿ ದುಡ್ಡೇ ಬರಲ್ಲ, ನೀನೇನು ಮಾಡ್ತೀಯ ಅನ್ಬೇಡಿ. ಆತ್ಮತೃಪ್ತಿ ಅನ್ನೋದು ನೋಡೋದಿಂದಲೇ ನಾವು ಎಲ್ಲರೂ ಇಲ್ಲಿದ್ದೀವಿ, ಅದನ್ನು ಹೇಳ್ಕೊತಾ ಇದ್ದೀನಿ. ಬಟ್ ಏನಂದರೆ ಇಲ್ಲಿ ಸ್ವಲ್ಪ ಎಳಿತೀರಾ ಹಿಡ್ಕೊಂಡು, ಅದರ ಜೊತೆಗೆ ತಪ್ಪು ಮಾಡಿದ್ರೆ ಬೈತೀರಾ, ಇಲ್ಲ ಇದು ಹಿಂಗೆ ಇರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಹೆಚ್ಚು, ಅದರಿಂದ ಮಕ್ಕಳು ಭಯ ಪಡ್ತಾರೆ. ಇಲ್ಲಿ ಫ್ರೀ ಏನು ಹೇಳಬೇಕಾದ್ರೆ, ಇದು ಸ್ವಲ್ಪ ಕಾನ್ವೆಂಟ್ ಮಕ್ಕಳು, ಇದು ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಆ ಥರ ಅನಿಸುತ್ತೆ ಅಲ್ವಾ? ಐ ಥಿಂಕ್ ಐ ಆಮ್ ರೈಟ್. ನಾಳೆ ನೋಡೋಣ. ನಮಸ್ಕಾರ. ಸಂಗೀತ ಯಾವ ಪ್ರಕಾರದ್ದೇ ಆಗಿರಲಿ, ಮನ ಮುಟ್ಟುವಂತಿರಬೇಕು, ಮುದ ನೀಡುವಂತಿರಬೇಕು. ಜಾನಪದ ಜನರಿಂದ ಮೂಡಿಬಂದ ನೆಲದನಾದ. ಶಾಸ್ತ್ರೀಯ ಸಂಗೀತ ಶಿಸ್ತುಬದ್ಧವಾದದ್ದು. ಇವೆರಡರ ಉದ್ದೇಶ ಸಂತೋಷ. ಆ ಸಂತೋಷವನ್ನು ಯಾವ ತಾರತಮ್ಯ ಇಲ್ಲದೆ ಆಸ್ವಾದಿಸೋಣ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ನಿಜವಾದ ಮಾಧುರ್ಯತೆಯೇ ನಿಜವಾದ ಸಂಗೀತ.